ಕೇವಲ ಪ್ರಹ್ಲಾದಕ್ಕೋಸ್ಕರ ಅವತಾರ ಈ ಜಗತ್ತಲ್ಲಿಲ್ಲ ಅಂತಹ ಸೃಷ್ಟಿ, ಕೇವಲ ಪ್ರಹ್ಲಾದಕ್ಕೋಸ್ಕರ ನೀನು ಅವನೇನಿಲ್ಲ ಅಂತ ಧನ ಬಿಟ್ಟ ರಾಜ್ಯಭಾರ ಆಗಿದ್ದೀವ ಏನಿಲ್ಲ ಹಾಗು ಉಂಟ ಪರಮಾತ್ಮ ಇಂಥ ಕಾರುಣ್ಯ ಅಂತ. ಸತ್ಯಂ ವಿಧೋತಂ ನಿಜಭೃತ್ಯ ಭಾಷಿತಂ ವ್ಯಾಪ್ತಂಚ ಭೂತೇಶು ಚರಾಚರೇಶು ಮುಗಿತ ಹನುಮ ಬ್ರಹ್ಮ ಸಿಂಹ ಮೋದೇಹಿ ಕರಾವಲಂಬಂ ಯಾರೋ ಇದಾರ ಲಕ್ಷ್ಮೀ ನರಸಿಂಹಸ್ವಾಮಿ ಒಕ್ಕಲು ಇಲ್ಲಿ ನರಸಿಂಹಸ್ವಾಮಿ ಒಕ್ಕನವರು ಲಕ್ಷ್ಮೀ ನರಸಿಂಹ ಕುಲಸ್ವಾಮಿ ಕುಲ ಇವತ್ತು ಅವನ ಇದು ಜಯಂತಿ ನರಸಿಂಹ ಜಯಂತಿ. ಈಗ ಮೂರು ಎರಡು ಎರಡು ಶ್ಯಾಮ್ ಸುಂದರ್ ಅವರೇ ಪ್ರಾಣೋಯಿ ಗ್ರಹ ಅಂತ ಭಾಷ್ಯ ಭಾಗ 19 ಆಗ್ಬೇಕು ಮಂತ್ರ ಆಗ್ಬೇಕಲ್ಲ ಮಂತ್ರ ಆಗ್ಬೇಕು. ಓ ಪ್ರಾಣೋವಿ ಗ್ರಹ ಸೋ ಅಪಾನೇನ ಅತಿಗ್ರಾಹೇಣ ಗೃಹೀತ ಅಪಾನೇನ ಹಿ ಗಂಧಾನ್ ಜಿಘ್ರತಿ ಪ್ರಾಣನ ಘ್ರಾಣ ಪ್ರಾಣ ಇಲ್ಲಿ ಮುಖ್ಯ ಪ್ರಾಣ ಅಲ್ಲ ಘ್ರಾಣೇಂದ್ರಿಯ ಪ್ರಾಣ ಘ್ರಾಣೇಂದ್ರಿಯ ಸಂಚಾರ ಪ್ರಾಣ ಸಹಿತವಾದ ಘ್ರಾಣೇಂದ್ರಿಯವೇ ವಾಸನೆ ತಗೊಳ್ಳೋದು ಬರೀ ಘ್ರಾಣೇಂದ್ರಗಳಲ್ಲ ಬರೀ ಪ್ರಾಣ ತಗೊಳ್ಳಲ್ಲ ಘ್ರಾಣ ಪ್ರಾಣ ಸೇರ್ಕೊಂಡು ವಾಸನೆ ಆಗತ್ತೆ. ಅದು ಅದೊಂದು ಗ್ರಹ ಅದು ವಾಸನೆಯನ್ನು ಹಿಡಿಯುವಂತಹ ಒಂದು ಇಂದ್ರಿಯ ಪ್ರಮಾಣ ಸಾಧನ. ಆದರೆ ತಾನು ವಾಸನೆ ಹಿಡಿಯುತ್ತೀನಿ ಅಂತ ಅಂದ್ಕೊಂಡಿದೆಯಲ್ಲ ವಸ್ತುತಃ ಹೇಳೋದಾದ್ರೆ ವಾಸನೆಯಿಂದ ಇದೇ ಹಿಡಿಯಲ್ಪಟ್ಟಿದೆ. ವಾಸನೆ ಹಿಡಿದೇ ನಾವು ಒಳ್ಳೆ ವಾಸನೆ ಬೇಕು ಸೆಂಟ್ ಬೇಕೋ ಇಲ್ಲ ಒಂದು ಮಲ್ಲಿಗೆ ಹೂ ಬೇಕೋ ಇಲ್ಲ ಒಳ್ಳೆ ಸಂಗಿ ಬೇಕೋ ಎಲ್ಲರೂ ಸುವಾಸನೆ ಅಗರಬತ್ತಿ ಸಾಂಬ್ರಾಣಿ ಯಾವುದಾದ್ರೂ ಸುವಾಸನೆಗೆ ಅಡಿಕ್ಟ್ ಆಗಿದ್ದಾನೆ ಒಳ್ಳೆ ವಾಸನೆ ಇಲ್ಲ ಪಂಚಗಳಿಗೆಲ್ಲ ಇವಾಗ್ತಲ್ಲ ಸಮದತ್ತ ಅಲ್ಲ ಇವನು ಶಾಶ್ವತ ಸೆಂಟ್ರ್ ಹೋದಾರೆ ಪಂಚಗಲ್ಲ ಅಂಗಿಗಲ್ಲ ಹುಡುಗಿನ ಅಟ್ರಾಕ್ಟ್ ಮಾಡ್ಕೊಳಕ್ಕೆ ಪ್ಲಾನ್ ಅದು ಏನಿನ್ನು ಕೊನೆ ಇಲ್ಲಿ ಎಲ್ಲಿ ಹೋದ್ರು ಆ ಒಂದು ಇಷ್ಟಕ್ಕೆ ಸಿಕ್ಕಾಕೊಂಡ್ರೆ ಹೊರತು ಇನ್ನೇನಿಲ್ಲ ದಂಡ. ಆ ಘ್ರಾಣ ಅಂತ ಘ್ರಾಣ ಪ್ರಾಣ ಅನ್ನೋದು ಒಂದು ಗ್ರಹ ಆದ್ರೆ ಆ ಘ್ರಾಣ ಪ್ರಾಣವನ್ನು ವಾಸನೆ ಅನ್ನುವಂತಹ ಅತಿಗ್ರಹ ಹಿಡಿದ್ಬಿಟ್ಟಿದೆ. ಏನಾದ್ರು ವಾಸನೆ ಬೇಕೇ ಬೇಕು ಒಳ್ಳೆ ವಾಸನೆ ನಿಲ್ಬೇಕು ಅಂತೇಳಿ ಅತಿ ಅಪಾನ ಅನ್ನೋದು ಅಪಾನಿನ ಅತಿಗ್ರಾಹ್ಯ ಗೃಹೀತ ಅಪಾನ ಅಂದ್ರೆ ಅಪಾನಿತವ್ಯೇನ ವಿಷಯನ ಅಂದ್ರೆ ಸಹ ನಾವು ಅಪಾನ ಅನ್ನೋ ಪದವನ್ನು ಲೋಕದಲ್ಲಿ ತುಂಬಾ ಕೆಟ್ಟದಾಗಿ ಬಳಸ್ತೀವಿ. ನಾವು ಅಪಾನ ಅನ್ನೋ ಪದವನ್ನು ಅಪಾನವಾಯು ಅಪಾನ ಅದೋ ಗುರುದ್ವಾರ ಇಟ್ಕೊಂಡಿದ್ವಿ ಶಾಸ್ತ್ರ ಹಾಗೆ ಇಟ್ಕೊಂಡಿಲ್ಲ. ಅಪಾನ ಅನ್ನೋದು ಒಳಗೆ ತೆಗೆದುಕೊಳ್ಳೋದು ಅಪಾನವೇ. ನಾವು ಏನು ಊಟ ಮಾಡ್ತೀವಿ ಅಥವಾ ಏನ್ ನೀರು ಕುಡಿತೀವಿ ಏನೇನೇನು ತಿಂತೀವಿ ಎಲ್ಲವೂ ಅಪಾನ ವಾಯುವಿನಿಂದಲೇ ಎಳ್ಕೊಯ್ಯೋದು ಅಪ ಅನೀತಿಯಿಂದ ಒಳಕ್ಕೆ ಎಳೆಯಲ್ಪಡತ್ತೆ. ಪ್ರಕರ್ಷೇಣ ಅನೀತಿ ಪ್ರಾಣ ಮುಂಬರಿಯೋ ಶಕ್ತಿ ಉಸಿರು ಬಿಡೋ ಶಕ್ತಿ ಒಳಗೆ ಎಳ್ಕೊಳ್ಳೋದು ನಿಮಗೂ ಅಪಾನ. ವಿಶೇಷವಾಗಿ ಗುದದ್ವಾರ ಅಂತ ಅಂತಾರೆ ಪ್ರತಿ ಆದ್ರೆ ಒಳಗೆ ಎಳ್ಕೊಳ್ಳೋದು ಅಪಾನೇನ ಆವಾಯಿತು ಅಂತ ಶ್ರುತಿ ಇದೆ. ಹಾಗಾಗಿ ಅಪಾನೇನ ಅತಿ ಅಪಾನ ಶಬ್ದ ಕರ್ಸ ಇಲ್ಲಿ ಬರೀ ಅಪಾನ ವಾಯು ಅಪಾನ ವಾಯು ಸಹಿತವಾದ ಗಂಧೇನ ಅಂತ ಅರ್ಥ. ಅಪಾನ ವಾಯುವಿಗೆ ಬೇಕಾದದ್ದಾದ ಗಂಧದಿಂದ ಆ ಘ್ರಾಣ ಪ್ರಾಣ ಹಿಡಿಯಲ್ಪಟ್ಟಿದೆ. ವಾಸದ ಅಗ್ರ ಹಚ್ಚಿಡೋ ಉಗ್ರತಿ ಹಚ್ಚಿಡೋ ಸಾಮ್ರಾಣಿ ಹಚ್ಚು ಅಂತ ಅಂತಾರೆ. ಕೆಟ್ಟ ವಾಸ ಆಗೋದಿಲ್ಲ. ಅಪಾನೇನ ಹಿ ಗಂಧಾನಿ ಅಪಾನದಿಂದ ಅಪಾನ ವೃತ್ತಿಯಿಂದ ಗಂಧವನ್ನು ಊಹಿಸುತ್ತಾರೆ. ನಾವಾಗಿ ಮುಂದೆ ನಾಮನಾತಿಗ್ರಹೇಣ ರಸೇನಾತಿಗ್ರಹೇಣ ರೂಪೇಣಾತಿಗ್ರಹೇಣ ಇದ್ದಾಗೆ ಇಲ್ಲೂ ಕೂಡ ಪ್ರಾಣೋ ವಿಗ್ರಹ ಸಹ
ಗಂಧೇನ ಅತಿಗ್ರಾಹೇಣ ಗೃಹೀತ ಅಂದ್ಬೇಕಾಯ್ತು. ಅದು ಘಾತವ್ಯೇನ ಗಂಧೇನ ಅತಿಗ್ರಾಹೇಣ ಗೃಹೀತ ಅಂದ. ಮೂಸಬೇಕಾದ ಗಂಧವೆಂಬ ಅತಿಗ್ರಾಹದಿಂದ ಹೇಳ್ಬಿಡ್ತೇವೆ, ಅಪಾನದಿಂದ ಅಂತ ಹೇಳ್ಬಿಡ್ತು. ಅಪಾನವೂ ನಿವೃತ್ತಿ, ಪ್ರಾಣವೂ ನಿವೃತ್ತಿ ಆಗ್ಬಿಡ್ತು. ಪ್ರಾಣಾಪಾನ ವೃತ್ತಿ ತಗೋಬಾರ್ದು ಇಲ್ಲಿ. ಅಪಾನ ಅಂದ್ರೆ ಅಪಾನಕ್ಕೆ ವಿಷಯವಾದಂತಹ ವಾಸನೆ ತಗೊಂಡು. ಮುಂದಿನ ಇದ್ದಿದ್ದಿಲ್ಲ, ವಾಕು ಜಿಹ್ವ ಚಕ್ಷುಸು ಶ್ರೋತ ಮನಸ್ಸು ಹಸ್ತ ಅಲ್ಲೆಲ್ಲ ವಿಷಯ ತಗೊಂಡಿದ್ದಾರೆ. ಇಲ್ಲಿ ವಿಷಯ ತಗೊಳ್ಳೇ ಇಲ್ಲ, ಇಲ್ಲಿ ವಿಷಯವನ್ನು ನಾವು ಅಧ್ಯಯನ ಮಾಡ್ಕೋಬೇಕು. ತತ್ರ ಈ ಜಾಗದಲ್ಲಿ ಎಂಟು ಗ್ರಹ, ಎಂಟು ಅತಿಗ್ರಹ ಅಂತ ಹೇಳಿದಲ್ಲ, ಆ ವಿಷಯದಲ್ಲಿ ತತ್ರ ಅಲ್ಲಿ ಸಪ್ತಮಿ ಕ್ಷೇತ್ರಲ್ಲೂ ಆ ಎಂಟು ಗ್ರಹ ಎಂಟು ಅತಿಗ್ರಹ ಅಂತ ಕೇಳಿದಾಗ ಯಾವ್ದದು ಅಂತ ಕೇಳಿದ. ಕಟಮೇತ ಇತಿ ಅಂತ ಹೇಳ್ದ. ಅದಕ್ಕೆ ಹೇಳಿದ್ರು ಪ್ರಾಣೋ ವೈ ಗ್ರಹ, ಪ್ರಾಣವೇ ಅಲ್ಲವೇ, ವೈ ಅನ್ನೋದು ಪ್ರಸಿದ್ಧಾರ್ಥ ಅಲ್ಲವೇ ಅಂತ. ಪ್ರಾಣ ಅಂತಂದ ಹೇಳ್ಬೇಕಾ ಪ್ರಶ್ನೆ? ಪ್ರಸನ್ನ ಕೇಳ್ಕೊಟ್ಟಿದ್ದಾರೆ ಇಲ್ಲ ಇಲ್ವಾ? ಹಾ, ಪ್ರಾಣೋ ವೈ ಗ್ರಹ, ಪ್ರಾಣವೇ ಅಲ್ಲವೇ ಗ್ರಹವು. ಪ್ರಾಣ ಇತಿ ಘ್ರಾಣ ಮುಚ್ಚತೆ, ಇಲ್ಲಿ ಪ್ರಾಣ ಪ್ರಾಣವೇ ಘ್ರಾಣ ಪ್ರಾಣವನ್ನು ಹೇಳ್ತಾ ಇದೆ. ಮುಖ್ಯ ಪ್ರಾಣಕ್ಕೂ ಪ್ರಾಣ ಅಂತಾರೆ, ಘ್ರಾಣವನ್ನು ಪ್ರಾಣ ಅಂತಾರೆ. ಆಯಾ ಸಂದರ್ಭ ನೋಡ್ಕೊಂಡು ಅರ್ಥ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಮಾತ್ರ ಘ್ರಾಣ ಪ್ರಾಣವನ್ನೇ ಹೇಳ್ತಾ ಇದೆ ತಗೊಳ್ಳಿ. ಯಾಕೆಂದ್ರೆ ಇಂದ್ರಿಯ ಪ್ರಕರಣ, ಪ್ರಕರಣ ಇಂದ್ರಿಯ ಇದ್ದಾದ್ರಿಂದ ಇಲ್ಲಿ ಅಕಸ್ಮಾತ್ ಆಗಿ ಮುಖ್ಯ ಪ್ರಾಣ ಬರೋ ಕಾರಣ ಇಲ್ಲ. ಅಪಾನ ಸಚಿವತ್ವ ಅಪಾನ ಗಂಧ ಉಚ್ಚ ಪ್ರಕರಣ, ಅದು ಪ್ರಕರಣ ಅಂದ್ರೆ ಪ್ರಕರಣ ಅಂದ್ರೆ ಕಾಂಟೆಕ್ಸ್ಟ್ ಸಂದರ್ಭ. ಹಾ, ಇಂದ್ರಿಯದ ಪ್ರಕರಣ ಆದ್ರಿಂದ ಇಲ್ಲಿ ಘ್ರಾಣವನ್ನು ತಗೋಬೇಕು. ವಾಯು ಸಹಿತ ಸಹ ಸಹ ಅಂದ್ರೆ ಸಾಕಹ ಘ್ರಾಣ, ಘ್ರಾಣ ಘ್ರಾಣ ವಾಯು ಸಹಿತ. ಇಲ್ಲಿ ಘ್ರಾಣ ಅಂದ್ರದು ಘ್ರಾಣ ಇಂದ್ರಿಯ ಅಂತಿದೆ. ಘ್ರಾಣ ಇಂದ್ರಿಯಕ್ಕೆ ವಾಯು ಓಡಾಡ್ತಾನೆ ಇರ್ತಾನೆ, ಸಂಚಾರ ಮಾಡ್ತಾನೆ ಇರ್ತಾನೆ. ಇವ್ರಿಗೆ ವಾಸನೆ ಬರ್ಲಿ ಬರ್ಲಿ ಇರ್ಲಿ, ಪ್ರಾಣ ಇದೆಯಲ್ಲ ಮುಖ್ಯ ಪ್ರಾಣ ಸಂಚಾರ ಇದನ್ನ ಆಗ್ತಾನೆ ಇರುತ್ತೆ. ಅದನ್ನ ನಿಮ್ಗೆ ವಾಯು ಸಹಿತ ಅಂದ್ರು. ವಾಯು ಅಂದ್ರೆ ಹೊರಗಡೆ ತಗೋಬೇಕಾದ್ರೆ ವಾಯು, ಒಳಕ್ ಹೋಗ್ಬೇಕು ಪ್ರಾಣ ಆಗ್ಬಿಡುತ್ತೆ. ಉಸಿರಾಟ ಮಾಡ್ತಾ ಇರೋ ಕ್ರಿಯೆ ಪ್ರಾಣ, ಉಸಿರಾಟಕ್ಕೆ ಸಾಧನ ವಾಯು. ವಾಯು ಏನು ಉಸಿರಾಡ್ತಾನೆ? ಇದು ವಾಯು ಸಹಿತ ಅಂದ್ರು. ವಾಯುನ ಸಹಿತ, ವಾಯು ಸಹಿತ. ಅಪಾನೀನೇತಿ ಗಂಧೇನ ಇತ್ಯತ್ ಭಾಷಿಕ ಅಪಾನೀನ ಅಂದ್ರೆ ಅಪಾನದಿಂದ ಅಲ್ಲ, ಗಂಧ ಅಂತ ತಗೊಳ್ಬೇಕು ಜಾಗದಲ್ಲಿ. ಭಾಷಿಕ ಸ್ಪಷ್ಟ ಬರದೇ ಬಿಟ್ಟು ಅಪಾನದಿಂದ ಗೃಹೀತ ಅಂದ್ರೆ ಅಪಾನ ವೃತ್ತಿನ ಗೃಹೀತ ಅಂತ ಅನ್ಕೋಬೇಡಿ. ಗಂಧೇನ ಗೃಹೀತ ಘಾತವ್ಯೇನ ಗಂಧವ್ಯೇನ, ಏ ಏ ಗಂಧಾ ಘಾತವ್ಯಾ ತತ್ರ ವಿಶೇಷ ಪ್ರವೃತ್ತಿ ದರ್ಶನಾತ್ ತತ್ರ ಅನುರಾಗ ಆಸಕ್ತಿರಪಿ ತಸ್ಯ ವರ್ತತೆ ಜನಸ್ಯ ಇತ್ಯತಃ ಪ್ರಾಯಣ ಜನಃ ಗಂಧೇನ ಅತಿಗ್ರಾಹೇಣ ಗೃಹೀತಃ. ಅದಕ್ಕೆ ಫ್ರೆಗ್ರೆನ್ಸ್ ಅಂತಂದೆ, ಫ್ರೆಗ್ರೆನ್ಸ್ ಅದೇ ಒಂದು ಅಂಗಡಿ. ಅದು ಎಷ್ಟು ತರಹ ಗೊತ್ತಾ, ಇದರಲ್ಲಿ ಒಂದು 5 ml 10 ml 1000 rupees. ಇದುವರೆಗೆ ಅದರಲ್ಲಿ ಆಸಕ್ತಿ ಕಿಂಚಿತ್ ಬಂದಿಲ್ಲ. ಗಂಧ ಹಾಕೋಬೇಕು, ಸೆಂಟ್ ಹಚ್ಕೋಬೇಕು. ಸನ್ಯಾಸಿಗಳಿಗೂ ಬ್ರಹ್ಮಚಾರಿಗಳಿಗೂ ವ್ಯಾಸರು ಸ್ಪಷ್ಟವಾಗಿ ಗಂಧಾನ್ ಶಬ್ದಾನ್ ನಾನಂಧ್ಯಾತ್ಕಂಬ ಗಂಧವನ್ನ ಇದು ಗಂಧ ದೇವ್ರ ಪ್ರಸಾದ ಹಚ್ಕೋತೀವಿ. ದೇವ್ರ ಪ್ರಸಾದ ಅದು ಅದರಲ್ಲಿ ಮೂಸೋದು ಅನ್ನೋದು ವಿಶೇಷ ಇಲ್ಲ. ಯಾಕೆಂದ್ರೆ ದೇವ್ರಪ್ರಸಾದ ಸನ್ಯಾಸ ಆದ್ಮೇಲೆ ಅದನ್ನು ಬಿಟ್ಬಿಟ್ಟೆ. ಬ್ರಹ್ಮಚಾರಿ ಆಗಿದ್ದೆ ಗಂಧ ಕೊಟ್ಟ ಹಾಕೋದು, ಸನ್ಯಾಸ ಆದ್ಮೇಲೆ ಗಂಧ ಮುಟ್ಟೋ ಪ್ರಶ್ನೆಯೇ ಇಲ್ಲ. ಪರಮೇಶ್ವರನ ಪ್ರಸಾದ ಪರಮೇಶ್ವರನ ಹಚ್ಚೋದುಂಟು. ಪರಮೇಶ್ವರನಿಗೆ ಎಲ್ಲವನ್ನು ಕೊಡಬೇಕು, ಅವನು ಸರ್ವಜ್ಞ ಸರ್ವಜ್ಞ ಅವಂದೇ ಎಲ್ಲ ಅವಂದೇ. ನಾವು ಅದನ್ನ ಭೋಗಿಸೋದಿಲ್ಲ. ಸನ್ಯಾಸಿಗಳಿಗೆ ಭೋಗವನ್ನು ತುಂಬಾ ನಿಷೇಧ ಮಾಡ್ತಾರೆ, ಕಟ್ಟಿಟ್ಟಾಗಿ ಬೈದಿದ್ದಾರೆ. ಯಾವ ಇಂದ್ರಿಯ ಸುಖಕ್ಕೂ ಸನ್ಯಾಸಿ ಹಾತು ಹೊಡಿಬಾರ್ದು, ಅದು ಅವನನ್ನ ಎಳ್ಬಿಡುತ್ತೆ. ಪ್ರತಿ ದರ ಪತನ ಮೃಚ್ಛತಿಯಿಂದ ಪತನ ಮಾಡ್ತಾನೆ. ಅಪಾನ ಸಚಿವತ್ವ ಅಪಾನೋ ಗಂಧ ಉಚ್ಚತೆ. ಅಪಾನದಿಂದ ಸಚಿವ ಅಂದ್ರೆ ಕೂಡ್ಕೊಳ್ಳೋದು ಅಂತ. ಸಚಿವರು ಅಂದ್ರೆ ಮಂತ್ರಿಗಳನ್ನು ಸಚಿವರು ಅಂತಾರೆ. ಅಂದ್ರೆ ಪ್ರಧಾನ ಮಂತ್ರಿಗೆ ಸೇರ್ಕೊಂಡವರಾದ್ರಿಂದ ಅವ್ರನ್ನ ಸಚಿವರು ಅಂದ್ರೆ ಚೀ ಚೈನೆ ಸಚಿವ ಅಂದ್ರೆ ಸಹಿತ ಅಂತ ಅರ್ಥ. ಅಪಾನ ಸಹಿತ, ಅಪಾನ ಸಹಿತ ಅಂದ್ರೆ ಹಾ ಅಪಾನದಿಂದ ಕೂಡ್ಕೊಂಡದ್ದಾದ್ರಿಂದ ಯಾವುದೋ ಗಂಧ ಅಪಾನ ಅಪಾನ ಅಂತ ಹೇಳ್ತಾ ಇದ್ದಾರೆ. ಅಪಾನ ವೃತ್ತಿ ತಗೋಬೇಡಿ.
அபாலஜி வச்சார் அபானஹாங்க கந்தான் அர்த்தா அபானம் அபஹர்த்தம் ஹி கந்தம் கிராணேன சர்வோ ரூபோ ஜிக்ரதி அபானஹா அபானாக்கியா விருத்தி தா உபஹரதி அது தகுமரது வாசனை பார்த்தோம் சும்மே வாசனை வரல ಕೆಲಸ அதே ಹೋದ್ರೆ ಬಂದ್ರೆ ಸಾಮಾನ್ಯ ವಿಶೇಷವಾಗಿ ಹೇಳ್ಕೋಬೇಕು ಈ ಅಪಾನದಿಂದ ಉಪಹರ್ತ ಅಂದ್ರೆ ತರಲ್ಪಟ್ಟದ್ದಾದ ಗಂಧ ಉಂಟಲ್ಲ ಆ ಗಂಧವನ್ನ ಆ ಘ್ರಾಣದಿಂದ ಎಲ್ಲಾ ಅಂತೇಳಿ ಆ ಗಂಧಕ್ಕೆ ಮರಳಾಗ್ಬಿಡ್ತಾರೆ. ಕುರಂಗ ಮಾತಂಗ ಪ್ರಸಂಗ ಭಂಗ ಮೀನಾಹಕ ಪಂಚಮಿ ಯಾವ್ದು ಅಂದ್ರೆ ವಾಸನೆಗೆ ಭೃಂಗ ಋಷಿಗೆ ಮೀನ ಇದು ಋಷಿಗೆ ಶಬ್ದಕ್ಕೆ ಮಾತಂಗ ಸ್ಪರ್ಶಕ್ಕೆ ಪತಂಗ ರೂಪಕ್ಕೆ ಭೃಂಗ ರುಚಿಗೆ ಮೀನ ಅದು ಋಷಿಗೆ ಇದಪ್ಪ ಮೀನು ಋಷಿಗೂ ವಾಸನೆ ವಾಸನೆ ಬರುತ್ತ ವಾಸನೆ ಬರುತ್ತೆ ಅದು ಮೀನಿಗೆ ಹಾಕಿದ ಹುಳ ಹಾಕಿದ ವಾಸನೆ ಬರೋದಿಲ್ಲ ತಿಂಗಳ ಒಟ್ಟು ಒಂದೊಂದು ಇಂದ್ರಿಯದ ಪಾಠವತ್ವದಿಂದ ಅಮ್ಮ ಹೂವಿಂದ ಹೂವಿಗೆ ವಾಸನೆಯಿಂದ ಹಾರೋದು ಭೃಂಗ ಭೃಂಗ ವಾಸನೆ ಭೃಂಗ ಇದಲ್ವಾ ಮಕರಂದ ಹೀರುತ್ತೆ ಆದ್ರೆ ವಾಸನೆಯಿಂದ ಹೋಗುತ್ತೆ ವಾಸನೆ ಇಲ್ಲದೆ ಇರೋ ಹೂವು ಹೋಗಲ್ಲ ಅದು ಕರೆಕ್ಟ್ ಮೀನೇ ರುಚಿ ಭೃಂಗ ವಾಸನೆ ಭೃಂಗರಾಜ 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 ಪುತ್ರ ವಾಸನೆಯಿಂದ ಕುಳಿತು ಭೃಂಗ ಕುಳಿತಾರೆ ದಿಂಬಿಗೂ ಭೃಂಗ ಅಂತಾರೆ ವಾಸನೆ ಅಟ್ರಾಕ್ಟ್ ಮಾಡ್ತೀನಿ ಅಂತ ಇದ್ದಾರೆ ಕಮಲದ ದಿಂಟಿನ ವಾಸನೆ ಗುಲಾಬಿ ವಾಸನೆ ಮಲ್ಲಿಗೆ ವಾಸನೆ ಅಟ್ರಾಕ್ಟ್ ಮಾಡುತ್ತೆ ಆ ಪ್ರಾಣಿಗಳಿಗೆ ಇದಿದೆ ನಮ್ಗೆ ಹೆಂಗ ಅನುಭವ ಆಗುತ್ತೆ ನನ್ನ ಪ್ರಶ್ನೆ ಪ್ರಾಣಿಗಳಿಗೆ ಇದು ರುಚಿ ಪ್ರಾಣಿಗಳಿಗೆ ಇದು ವಾಸನೆ ಪ್ರಾಣಿಗಳಿಗೆ ಇದು ಶಬ್ದ ಪ್ರಾಣಿ ರೂಪ ನಮ್ಗೆ ಅನುಭವ ಆಗಲ್ಲಪ್ಪ ನಾವು ಊಹೆ ಮಾಡ್ತೀವಿ ಅದು ಯುಕ್ತಿ ಮಾಡ್ತೀವಿ ದೀಪದ ಹುಳ ಬೆಂಕಿನ ಒಟ್ಟಿಸ್ಕೊಂಡ್ಬಿಡೋದು ಆ ನೋಡಿ ಆ ರೂಪ ಮೋಹ ಹೋಗಿದೆ ಆದ್ರೆ ಅಪಾನದಿಂದ ಎಳೆ ತರಲ್ಪಟ್ಟ ಗಂಧವನ್ನ ಘ್ರಾಣದಿಂದ ಘ್ರಾಣೇಂದ್ರಿಯದಿಂದ ಎಲ್ಲರೂ ಮುಸ್ತಾ ಇರ್ತಾರೆ ತದೇ ತದುಚ್ಯತೆ ಅಪಾನೇನ ಹಿ ಗಂಧಾನ್ ಜಿಗ್ರತಿ ಇತಿ ಇದನ್ನೇ ಶ್ರುತಿ ಹೇಳ್ತಾ ಇದೆ ಅಪಾನ ಅಪಾನ ತಂದುಕೊಟ್ಟಂತಹ ವಾಸನೆಯಿಂದ ಘ್ರಾಣೇಂದ್ರಿಯವು ಮೂಸತ್ತೆ ಹಾಗಾಗಿ ಘ್ರಾಣೇಂದ್ರಿಯಕ್ಕೆ ಆ ಗಂಧ ಅನ್ನೋದು ಅತಿ ಗ್ರಹ ಘ್ರಾಣೇಂದ್ರಿಯ ಗ್ರಹ ಘ್ರಾಣೇಂದ್ರಿಯ ಎಂಬ ಗ್ರಹವು ವಾಸನೆ ಎಂಬ ಅತಿಗ್ರಹದಿಂದ ಹಿಡಿಯಲ್ಪಟ್ಟಿದೆ ಅದೇ ಅದಕ್ಕೆ ನಿತ್ಯ ಸಂಬಂಧ ಅವಿನಾಭಾವ ಸಂಬಂಧ ಅದಕ್ಕೆ ಹಾತೋರಿತಾ ಇರತ್ತೆ ಒಳ್ಳೆ ವಾಸನೆ ಬೇಕು ಒಳ್ಳೆ ವಾಸನೆ ಬೇಕು ಅಂತ ಸುಪ್ತವಾಗಿ ಅದನ್ನ ಅಡಗಿರುತ್ತೆ ಆ ಇದು ಪ್ರವೃತ್ತಿ ಹಾಗಾಗಿ ಅದು ಅಡಿಕ್ಷನ್ ಅದು ಬೇಕು ಹೇಗೆ ಕಾಫಿ ಬೇಕು ಅಂತ ಕಾಫಿ ರುಚಿಗಾಗಿ ಕುಡಿತಾರೋ ವಾಸನೆಗಾಗಿ ಕುಡಿತಾರೋ ಬಿಸಿಗಾಗಿ ಕುಡಿತಾರೋ ರುಚಿ ನಾಲಿಗೆ ಬಿಸಿ ಅನ್ನೋ ಅದು ಆಗಿದೆ ಬಿಸಿ ಬಿಸಿ ಕಾಫಿ ಬೇಕು ಅಂತಾರೆ ರುಚಿ ರುಚಿ ಕಾಫಿ ಬೇಕು ಅಂತಾರೆ ಹಾ ಘಮ ಘಮ ಕಾಫಿ ಬೇಕು ಘಮ ಘಮ ಆಗಿರೋ ಕಾಫಿ ಬೇಕಾ ರುಚಿ ರುಚಿರಾಗಿ ಕಾಫಿ ಬೇಕಾ ಬಿಸಿ ಬಿಸಿ ಆದ ಕಾಫಿ ಬೇಕಾ ಮೂರಿಂದ ಬೇರೆ ಅದು ಘಮ ಘಮ ಅನ್ನೋದು ಮೂಗು ರುಚಿ ಇರೋದು ನಾಲಿಗೆ ಬಿಸಿ ಇರೋದು ತೊಕ್ಕು ತ್ವಗೀಂದ್ರಿಯ ಮೂರು ಸೇರ್ಬೇಕು ಅಂದ್ರೆ ಅವಾಗ ಚೆನ್ನಾಗಿರುತ್ತೆ ಕಾಫಿ ಅಂದ್ರೆ ಏನು ವಾಗ್ವೈ ಗ್ರಹ ನಾಮ್ನ ಅತಿಗ್ರಹೇಣ ಗೃಹೀತೋ ವಾಚಾಹಿ ನಾಮಾನ್ಯಭಿವದತಿ ಎಂಟು ಓದ್ಬಿಡಿ ಹಸ್ತಾಭ್ಯಾಗೋಹಿ ಕರ್ಮ ಕರೋತಿ ಸ್ವರ್ಷೇಣ ಅಧಿಗ್ರಹೇಣ ಗೀತಃ
ಯಾಕಡೆ ಗೋಪಾಲ್ ನಿಮ್ ಬೇಡ ಅಂದ್ರೆ ಆಚೆ ಬೇಡ ಅಂದ್ರೆ ಅವ್ರು ಹಿಂಗ್ ಹೆಂಗ್ ಮಾತಾಡ್ತಾರೆ ನೋಡಿ, ಯಾರಿಗೂ ಬೇಡ ಅಲ್ಲಿ ಯಾಕೆ ಒದ್ದಾಡ್ಸ್ತಾರೆ ಅಂತಾರೆ. ಹಾ ನೋಡಿ, ಅವ್ರು ಅವ್ರು ಪ್ರಸನ್ನ ಬೇಕತ್ತೆ ಬೇಡ ನಿಮ್ಗೂ ಸೇರಕಮ್ಮ ನಂಗೆ ಬೇಡಮ್ಮ ಪದಚ್ಛೇದ ಬೇಕತ್ತೆ ಎಲ್ಲರಿಗೂ ಬೇಕು. ನೀನು ಏನ್ ಮಾಡ್ಬೇಕ ಮೂಢ ಪರ ನೀ ಶತ ಮೂರ್ಖರು ಇವರು. ಹಿ ರಸಾನ್ ಜಾನಾತಿ ಚಕ್ಷು ವೈ ರೂಪೇಣ ಅತಿಗ್ರಾಹೇಣ ಸಹ ಸ್ಪರ್ಶೇನ ಅಷ್ಟಾವತಿ ಔ ಔ ಬರ್ತದ, ಔ ಬಂದ್ರೆ ಅಂತ ಇದೆ, ಐ ಬಂದ್ರೆ ಅಂತ ದೇಶ, ಆಯು ಬಂದು ಅಂತರ್ದೇಶ, ಐ ಆಯ್ ಎರಡು ಅಂತರ್ದೇಶ, ಅವು ಆವು ಎರಡು ಅಂತರ್ದೇಶ. ವಕಾರ ಅಂತಕ್ಕೆ ಆದೇಶ ಆಗದೆ ವಾಂತಾದೇಶ ನೀನಿಲ್ಲ. ವಕಾರ ಅಂತೆ ಆದೇಶ ಯಶ ಸಹ ವಾಂತಾದೇಶ, ಯಕಾರ ಯಶ ಅಂತೆ ಆದೇಶ ಸಹ ಅದೇವ ವಾಸ್ತು ವಿಶೇಷ. ಇಲ್ಲಿ ನಾವು ಇದನ್ನು ನೋಡ್ಕೋಬೇಕು, ಇದು ಗ್ರಹ ಅತಿಗ್ರಹ ಅಂತ ಹೇಳಿದಾರಲ್ಲ, ಇದರಲ್ಲಿ ಒಂದು ರೀತಿ ಮನುಷ್ಯನಿಗೆ ಅನಿವಾರ್ಯತೆಯನ್ನು ಹೇಳ್ತಾ ಇದೆ, ಅದನ್ನ ಆಗೋದೇ ಇಲ್ಲ ಅನ್ನೋ ಹಾಗೆ, ಅದಿಲ್ಲದೆ ಬದುಕಕ್ಕೆ ಆಗಲ್ಲ ಅಂತ. ಹೇಗೆಂದ್ರೆ ಜುಹ್ವ ಅಂತ ಒಂದು ಗ್ರಹ ನಾಲಿಗೆ, ಅದು ರಸ ಅಂತ ಏನಾದ್ರು ತಿಂತಾ ಇರ್ಬೇಕು ಋಷಿ ಅಬ್ಬು. ಏನು ಗೋಡಂಬಿ ಭಯ ಅಬ್ಬು, ನಿಮ್ ಕೇಶವ ಬಂದಿಲ್ಲ, ಗೋಡಂಬಿ ಇಲ್ವನ ಇಲ್ಲಿ ದ್ರಾಕ್ಷಿ ಇಲ್ವನು ಅಂತ ಸ್ವಲ್ಪ ಒಂದು ಚಿಪ್ಸ್ ಯಾಕೆ ಮಾಡ್ತಾ ಇರ್ತಾನೆ, ಏನಾಗ್ತಿದೆ ಇಳಿತಾ ಇದೆಯಾ ಕಳಿಯುತ್ತಾ ಚುಮ್ಮ ನೋಡುವಾಗ ಅದಕ್ಕೆ ಕಳಿಯ ಚುಟಿ ಇದ್ರು ಕಡಿತಾ ಇದೆಯಂತ. ಯಾರು ಸಿಗ್ತಾ ಇಲ್ಲ, ಏನ್ ಮಾಡ. ಚಹ ರಸೇನ, ರಸ ಅಂದ್ರೆ ಒಂದು ರುಚಿ, ಯಾವ್ದಿಲ್ಲ ಕಾಫಿ ಕುಡಿಬೇಕು, ಟೀ ಕುಡಿಬೇಕು, ಇಲ್ಲ ಪಾನಕ, ಇಲ್ಲ ಎಳ್ನೀರು, ಇಲ್ಲ ಇನ್ನೇನಾದ್ರು ಶರಬತ್ತು ಜ್ಯೂಸು ಮಾಡ್ಬೇಕು, ಇಲ್ಲ ಇನ್ನೊಂದು ತಿನ್ನೋದು ಕುಡಿಬೇಕು. ಅದು ಅದು ಒಂದೊಂದು ಗಂಟೆ ಎರಡು ಗಂಟೆ ಹಾಕೊಳ್ಳೇನೆ ಅದು ಹೆಣ್ ತಿಂದೆ ಆ ಹೆಣ್ಣು ಚಿಪ್ಪಾಡ ಸರ್. ಅದು ಅತಿಗ್ರಹ, ಅದು ರಸ ರುಚಿ ಅನ್ನೋದು ಎಲ್ಲ ರಸ ಶಬ್ದಕ್ಕೆ ರುಚಿ ತಗೊಂಡ್ಬೇಕು ಸಾಮಾನ್ಯವಾದ್ದು, ಅದು ಅತಿಗ್ರಹ. ಅದು ನಾಲಿಗೆಯನ್ನು ಹಿಡಿದು ಬಿಟ್ಟಿದೆ. ಹಾಗೆ ಜಿಹ್ವಯಾಹಿ, ಈ ನಾಲಿಗೆಯಿಂದ ರುಚಿಯನ್ನು ಗ್ರಹಣೆ ಮಾಡ್ತಾನೆ, ಆದ್ರೆ ನಾಲಿಗೆಗೆ ರುಚಿ ಗ್ರಹಣೆ ಮಾಡಿದೀನಿ ಇರೋಕ್ ಆಗೋದೇ ಇಲ್ಲ. ಸಾಧಾರಣ ಇವ ಪೆನ್ನು ಬರೆಯಕ್ಕಿದ್ರು ಏನ ಪೆನ್ ಯಾವಾಗ ನಾನು ಬರಿತಾ ಅಂತೀನಲ್ಲ, ನಾಲಿಗೆ ಹಂಗನಲ್ಲ, ನಾಲಿಗೆ ಸ್ವಲ್ಪ ಹೊತ್ತು ಹಾಕೊಂಡೇ ಇರೋದು ಕೊಡು ನಾಲಿಗೆಗೆ ಅಂತ. ಚಪಲ ಜಿಹ್ವಾ ಚಾಪಲ್ಯ, ಜಿಹ್ವಾ ಚಾಪಲ್ಯ ಎರಡು ತರಹ, ತಿನ್ನೋದೊಂದು ಜ್ಞಾಪಕ ಹಾಕಿದ್ದೆಲ್ಲ ಹೇಳ್ಬೇಕು ಅನ್ನೋದು, ಅದೊಂದು ಜಿಹ್ವಾ ಚಾಪಲ್ಯ. ಸ್ಟಾರ್ಟಿಂಗ್ ಟ್ರಬಲ್ ಬ್ರೇಕಿಂಗ್ ಟ್ರಬಲ್ ಇದೆಯಲ್ಲ ಆ ಜುಹ ಚಾಪಲ್ಯ ಹೇಳಕ್ ಶುರು ಆಗ್ಬಿಟ್ರೆ ಓ ಕೆಲ ಜನ ಹೇಳ್ತಿರ್ತಾರೆ ಕಿವಿ ತೂತ ಬಿದ್ದು ಬಿಡಲ್ಲ, ಅವರು ಡ್ರಮ್ ತೂತ ಆಗ್ಬೇಕು ಅದು ಮಾತಾಡ್ತಾರೆ ಹೇಳ್ತಾರೆ ಹ್ಮ್ ಕುಯ್ತಾರೆ ಮಾತಿಂದ ಕುಯ್ಯೋದು ಜುಹ ಚಾಪಲ್ಯ. ಅದು ಒಂದು ರೀತಿ ಅತಿಗ್ರಹ, ಅದು ಜುಹ ಚಾಪಲ್ಯ ಇದೆಯಲ್ಲ ಅದು ಅತಿಗ್ರಹ. ಅದರಿಂದ ನಾಲಿಗೆ ಇನ್ನೊಂದು ಹಿಂದೆ ಹಿಡಿಯಲ್ಪಟ್ಟಿದೆ. ಇದನ್ನ ಏನ್ ಹೇಳ್ತೀರಿ ಅರ್ಥ ಆಗತ್ತ, ಇದನ್ನ ಕಂಟ್ರೋಲ್ ಮಾಡ್ರಿ ನೀವು ಅಂತ.
ಶಾಸ್ತ್ರದ ವಿವಕ್ಷಿತ ಅರ್ಥ ಏನು ಅಂದ್ರೆ, ಗಂಧವನ್ನಾಗಲಿ ರುಚಿಯನ್ನಾಗಲಿ ನಾವು ಸೇವಿಸುವಾಗ ಮೊದಲು ಅವರ್ಜನೀಯವಾದ ಶಾಸ್ತ್ರಸಮ್ಮತವಾದ ತಗೋಬೇಕು. ಬಿಟ್ಟಿದ್ದಕ್ಕೆ ಆಗಲ್ಲಪ್ಪ, ಕಣ್ಮಿಸ್ಕೊಂಡು ಹೋಗಕ್ಕಾಗಲ್ಲಪ್ಪ. ಹಾಗಾಗಿ ರೂಪಗಳು ಶಾಸ್ತ್ರ ನಿಷಿದ್ಧವಾದದ್ದನ್ನ ಅನುಗ್ರಹಿಸಿ ನೋಡಬಾರದು. ಹಾಗೆ ರುಚಿ ಬೇಕು ಅಂತ ಹೇಳಿ ಏನೇನೋ ಶಾಸ್ತ್ರ ನಿಷಿದ್ಧವಾದ ರುಚಿ ತಗೋಬಾರದು. ವಾಸನೆಯನ್ನು ಕೂಡ ಹಾಗೆ, ಪ್ರತಿಯೊಂದಕ್ಕೂ ಶಾಸ್ತ್ರ ಸಮ್ಮತ, ಶಾಸ್ತ್ರ ಅಸಮ್ಮತ, ಮತ್ತು ವರ್ಜನೀಯ ಅವರ್ಜನೀಯ. ಯಾವುದನ್ನ ಬಿಡಬಹುದೋ ಅದನ್ನ ಶಾಸ್ತ್ರ ಸಮ್ಮತವಾಗಿದ್ರು ಬಿಡಬಾರದು, ಬಿಟ್ಬಿಡು ಏನ್ ಪರವಾಗಿಲ್ಲ. ಎಷ್ಟು ಆಹಾರ ಇದೆಯಪ್ಪ, ಶಾಸ್ತ್ರ ನಿಷಿದ್ಧ ಮಾಡಿಲ್ಲ, ಅದೇ ನಾವೇನು ನಂಗೆ ತಿನ್ಬೇಕು ನಂಗೆ ಅನ್ಸಿಲ್ಲ, ತಿನ್ಬೇಕಾಗಿದೆಯಪ್ಪ. ಎಷ್ಟು ಬಿಡ್ತೀವಿ ಅದು ಒಳ್ಳೇದೇ, ಬಿಡೋದು ಯಾವಾಗಲೂ ಒಳ್ಳೇದೇ ಹೊರತು ಕಟ್ಕೊಳ್ಳೋದು ಯಾವಾಗಲೂ ಒಳ್ಳೇದಲ್ಲ. ಯಾವ ಇಂದ್ರಿಯ ವ್ಯವಹಾರವೂ ಕಟ್ಕೋಬಾರ್ದು, ಬಿಡೋದಲ್ಲಿ ಆನಂದ. ಹಾಗಾಗಿ ಜಿಹ್ವೆಯಿಂದ ರಸವನ್ನ ತಿಳ್ಕೊಳ್ತಾನೆ. ಹಾಗೆ ಕಣ್ಣು ಒಂದು ಗ್ರಹ, ಅದು ರೂಪ, ಇದಂತೂ ಸ್ಪಷ್ಟ. ಅದು ಮೊಬೈಲು ಟಿವಿ ಬಿಟ್ಟಿರೋಕೆ ಆಗಲ್ಲ. ಎಷ್ಟು ಅಡಿಕ್ಷನ್ ಅಂತಂದ್ರೆ ಮೊಬೈಲ್ ಕಸ್ಕೊಂಡ್ಬಿಡು, ಒದ್ದಾಡ ವಿಲಿ ವಿಲಿ ಒದ್ದಾಡ್ತಾರೆ. ಒಂದು ವಾರ ಬಿಟ್ಟಿರೋಕ್ಕಾಗಲ್ಲ ಮೊಬೈಲು, ಏನಾದ್ರು ನೋಡ್ತಾ ಇರ್ಬೇಕು, ಇದೇನೋ ಇದು ಬರ್ತಾ ಇರುತ್ತೆ ಏನೋ. ಓಕೆ, ಇದು ಆಪ್ಷನ್ಗಳು ಅಪ್ಲಿಕೇಶನ್ ಬರ್ತಾ ಇರುತ್ತೆ. ಏನ್ ಅಪ್ಲಿಕೇಶನ್ ಬಂತು, ಏನೇನು ಅಯ್ಯಪ್ಪ, ಅದು ಗಂಟೆಗಟ್ಟಲೆ ಟೈಮ್ ವೇಸ್ಟ್ ಆಗಿರುತ್ತೆ, ಗೊತ್ತೇ ಆಗಲ್ಲ. ನೋಡ್ತಾ ಕೂತ್ಕೊಂಡ್ರೆ ಹಾಳು. ಅದೊಂದು ರೂಪವೇ, ಅದು ಅತಿಗ್ರಹ, ಅದು ಅದರಿಂದ ಕಣ್ಣು ಹಿಡಿಯಲ್ಪಟ್ಟಿದೆ. ಹಾಗೆ ಶ್ರೋತ್ರ ವಿಗ್ರಹ, ಶ್ರೋತ್ರವು ಒಂದು ಗ್ರಹ. ಯಾವುದಕ್ಕೆ? ಶಬ್ದ ಹೇಳಕ್ಕೆ. ಅದು ಶಬ್ದ ಅದು ಅತಿಗ್ರಹ. ಅದು ನೋಡಿ ಒಂದು ತಮಾಷೆಯನ್ನು ವೈದ್ಯರು ಕಂಡು ಹಿಡಿದಂತೆ. ಈ ಪ್ಯಾರಾಲಿಸಿಸ್ ಆಗಿರುತ್ತಲ್ಲ, ಪ್ಯಾರಾಲಿಸಿಸ್ ಆದವರಿಗೆ ಒಂದು ಅವ್ರ ಹಿತವಾಗಿರ್ತಕ್ಕಂತಹ ಒಂದು ಟ್ಯೂನ್ ಅಲ್ಲಿ ಈ ವೈಲನ್ನು ಕೊಳಲು ಅದು ಹಾಡುಗಾರಿಕೆ ಇದನ್ನ ಅವ್ರ ಪಕ್ಕಕ್ಕೆ ಕೇಳ್ತಾ ಇದ್ರೆ ಅದನ್ನ ವೈಬ್ರೇಷನ್ ಆಗಿ ಹೋಗ್ಬಿಟ್ಟು ಚಿಕಿತ್ಸೆ ಆಗುತ್ತದೆ ಪ್ಯಾರಾಲಿಸಿಸ್ಗೆ. ಬ್ಲಡ್ ಸರ್ಕ್ಯುಲೇಷನ್ ಆ ನಾಡಿ ಬಿಡ್ತದೆ, ಚೆನ್ನಾಗಾಗುತ್ತದೆ. ಇದನ್ನ ಪ್ರೂವ್ ಮಾಡಿದ್ದಾರೆ ತುಂಬಾ. ಅದೇ ಹಿತವಾಗಿರ್ಬೇಕು, ಚುಚ್ಚುಂಗ್ ಆಗಬಾರ್ದು, ಬೇರೆ ತೊಂದರೆ ಆಗ್ಬಾರ್ದು. ಬರೀ ಸುಮ್ಮನೆ ಇದಕ್ಕೆ ಕಿವಿ ಹಾಕೊಂಡು ಸುಮ್ಮನೆ ಅವನು ಭಗವಂತನ ಆಡಿಸಿದ್ರೆ ಶೋಧ ಜಗದೋದ್ಧಾರನೋ ಅದನ್ನ ಯಾವುದೋ ಒಂದು ಎಂದೋರು ಮಹಾನುಭಾವನೋ ತೆಲಗಾಗಲಿ ತಮಿಳ ಯಾವುದು ಗೊತ್ತು, ಅರ್ಥ ಸಾಹಿತ್ಯ ಅರ್ಥಸಹಿತವಾದಂತಹ ಸಾಹಿತ್ಯಾದಿಗಳನ್ನ ಆ ಮಲ್ಕೊಂಡಾಗ ಕಿವಿ ಹಾಕೊಂಡು ಕೇಳ್ತಾ ಇದ್ದು ಮಾಡಿದ್ರೆ ಕಾಲಕ್ರಮೇಣ ಅದು ದೇಹದಲ್ಲೆಲ್ಲ ಸರ್ಕ್ಯುಲೇಷನ್ ಆಗುತ್ತೆ. ಇದು ಚಿಕಿತ್ಸೆ ಶಬ್ದ. ಅದಕ್ಕೆ ಈ ನೋವಿಗೆ ಉಗ್ರ ವೈಬ್ರೇಷನ್ ಕೊಡ್ತಾರಲ್ಲ ವೈಬ್ರೇಟರ್, ವೈಬ್ರೇಟರ್ ಎರಡಿದೆ, ಶಬ್ದವೂ ಆಗುತ್ತೆ ಅಲುಗಾಡುತ್ತೆ. ಶಬ್ದವು ಮತ್ತೆ ಅಲುಗಾಟವು ಎರಡೂ ಕೂಡ ಆ ನೋವಿಗೆ ಇದಾಗುತ್ತೆ, ಇದಾಗುತ್ತೆ. ರಕ್ತ ಸಂಚಾರ ಮಾಡೋಕೆ ಅನುಕೂಲ ಮಾಡಿಕೊಡುತ್ತೆ. ರಕ್ತ ಸಂಚಾರ ಆಯ್ತು ಅಂದ್ರೆ ನೋವು ಹೋಗ್ಬಿಡುತ್ತೆ, ಸಂಚಾರ ಮಾಡಕ್ ಕೊಡದೇ ಇದ್ದಾಗ ನೋವು ಬರುತ್ತೆ. ಆದರೆ ಇದೇ ಅತಿಯಾಗಿ ಇವ್ ನಂಗೆ ಸಂಗೀತ ಹೇಳಿ ಆಗಲ್ಲ, ನಂಗೆ ಹಾಡು ಹಿಡಿದೇ ಆಗಲ್ಲ, ಏನೋ ಸಿನಿಮಾ ಹಾಡೋ ಏನೋ ಹಾಡೋ, ಅಪ್ಪಾಪ್ಸಿಗೆ ಜೋರಾಗಲು ಕುಣಿತಾ ಇರ್ತಾರೆ, ಆರ್ಕೆಸ್ಟ್ರಾ ಆಗಲು ಕುಣಿತಿರ್ತಾರೆ, ಅದು ಡೇಂಜರ್. ಹಾ, ಪ್ರತಿಯೊಂದು ಅತಿ ಸರ್ವತ್ರ ವರ್ಜಯಿದೆಯಲ್ಲ, ಅತಿ ಯಾವುದನ್ನು ಮಾಡ್ಕೋಬಾರ್ದು. ಹಿತಮಿತವಾಗಿ ಶಾಸ್ತ್ರಸಮ್ಮತವಾಗಿ ಇದ್ದರೆ ಎಲ್ಲವೂ ಓಕೆ, ಒಂದಿದ್ದು ಪರವಾಗಿಲ್ಲ. ಹಿತಮಿತವಾಗದೆ ಶಾಸ್ತ್ರ ಮೀರಿ ಅತಿಯಾಗಿ ಮಾಡಿದ್ರೆ ಎಲ್ಲ ಸೈಡ್ ಎಫೆಕ್ಟ್ ಮಾಡುತ್ತೆ, ಕಾಯಿಲೆ ಕಸಾಯ ಬರುತ್ತೆ. ಹೀಗೆ ಮಾವಿಗ ಕಾಮೇನ ಬಿಡು, ಚಿಂತೆಯ ಅತಿಗ್ರಹ ಚೆನ್ನಾಗಿರ್ತದೆ. ಬರೀ ಕಾಮ ಅಲ್ಲ, ಚಿಂತೆಯ ಅದಕ್ಕೆ ಅತಿಗ್ರಹ, ಏನೋ ಚಿಂತೆ ಮಾಡ್ತಾನೆ ಇರುತ್ತೆ. ಅದು ಚಿಂತೆಯು ಕಾಮದಿಂದಲೇ ಆಗೋದು ನೋಡ್ಸೋದು ಭಾಷ್ಯಕಾರರು ಸಂಸ್ಕೃತಿ ಕಾಮ ಅಂತ ನೋಡಿದ್ರೆ ಕಾಮ ಶಬ್ದ ವ್ಯಾಪಕವಾಗಿ ಅರ್ಥ ಇಟ್ಕೊಂಡ್ಬಿಟ್ರೆ ಆಗತ್ತೆ. ಏನಾದ್ರು ಒಂದು ಯೋಚನೆ ಮಾಡ್ತಿಲ್ಲ, ಅದು ಬೈಕೆ ಇದ್ದೇ ಇರುತ್ತೆ, ಬೈಕೆ ಇದ್ದು ಯೋಚನೆ ಬರಲ್ಲ. ಅದನ್ನ ಕಾಮವನ್ನೇ ಇಟ್ಕೊಂಡ್ಬಿಟ್ರು. ಮನಸ್ಸು ಅನ್ನೋದು ಒಂದು ಗ್ರಹ, ವಿಷಯಗಳನ್ನ ಹಿಡಿಯೋದಕ್ಕೆ, ಗಣಿತ ವ್ಯಾಕರಣ ಹೆಚ್ಚಾಗಿ ಅರ್ಥ ಮಾಡ್ಕೊಳಕ್ಕೆ, ಅದೇ ಅದು ಕಾಮ. ಬೈಕಿ ಏನಾದ್ರು ಒಂದು ಕಾಡ್ತಾನೆ ಇರುತ್ತೆ ಮನಸ್ಸಿಗೆ, ಹೆಂಗು ಕಾಡುತ್ತೆ ಗೊತ್ತಾಗೋ, ಅದಾಗದವ್ರಿಗೂ ಸಮಾಧಾನವೇ ಇರಲ್ಲ. ಆ ಕಾಮ ಕಾಡ್ದಾಗ ಕಾಳ ಶುರು ಆಗ್ಬಿಡ್ತು ಅಂತಂದ್ರೆ ಅಯ್ಯೋ, ಪಡ್ಕೊಳ್ಳೋದವರೆಗೂ ಅವ್ರಿಗೆ ನಿದ್ದೆ ಬರಲ್ಲ, ಊಟ ಸೇರಲ್ಲ, ಜಲ ಬೇಡ, ಏನು ಬೇಡ. ಅದಾಗ ಅದು ಅದೊಂದು ಆಯ್ತು ಮುಗೀತು ಅಂದ್ರೆ ಹಾಗಲ್ಲ, ತಕ್ಷಣ ಇನ್ನೊಂದಲ್ಲೇ ಬರುತ್ತೆ. ವಾ, ಕಾಮ ಅನ್ನುವಂತಹ ಒಂದು ಅತಿಗ್ರಾಹ, ಅತಿಗ್ರಹ ಅಂದ್ರೆ ಮೊಹಳೆ, ಗ್ರಹ ಅಂದ್ರೆ ಮೀನು, ಅತಿಗ್ರಹ ಅಂದ್ರೆ ಮೊಹಳೆ, ಅದರಿಂದ ಹಿಡಿಯಲ್ಪಟ್ಟಿದೆ. ಹಾಗಾಗಿ ಮನಸ್ಸಿನಿಂದ ಅಲ್ವೇ ಕಾಮಗಳನ್ನು ಕಾಮಿಸ್ತಾ ಇರ್ತಾರೆ. ಕಾಮಾನ್ಯ ಕಾಮಯತೆ
ಮನ್ಯಮಾನ ಕಿಮಿತಿ ಮನ್ಯಮಾನ ಸುಖ ಸಾಧನ ಇತಿ ಮನ್ಯಮಾನ ಕಾಮಾನ್ ಸುಖ ಸಾಧನಾನಿ ಇತಿ ಮನ್ಯಮಾನ ಕಾಮಯತೆ ಸ ಕಾಮಭಿರ್ಜಾಯತೆ ತತ್ ತತ್ರ ಹಸ್ತೋ ವಿಗ್ರಹ ಇದೊಂದು ಇದೊಂದು ಇದು ಕರ್ಮ ಪಿಶಾಚಿ ಏನಾದ್ರು ಚೇಷ್ಟೆ ಮಾಡ್ತಿದ್ದಾನೆ ಇಲ್ಲ ಪೆನ್ನೋ ಇಲ್ಲ ಕಾಗದನೋ ಇದನ್ನ ಮಾಡೋದು ಇಲ್ಲ ಕೈ ಕಾಲು ಉಜ್ಜೋದು ಕೈ ಒಳ ಕೈ ಹಾಕೋದು ಕೇಳ್ಕೊಳ್ಳೋದು ಇನ್ನೊಂದು ಕೈ ಕಾಲು ಉಜ್ಜೋದು ಅದು ಇನ್ಯಾರು ಮನೆ ಹುಡುಕಿ ಹುಡುಕಿ ಕೆಲಸ ಮಾಡೋದು ಸುಮ್ಕಿರಕ್ ಆಗೋದೇ ಇಲ್ಲ ಅಲ್ಲ ಮಾಡುವಾಗ ಮಾಡಬೇಕು ಕರೆಕ್ಟು ಅನಿವಾರ್ಯವಾದ ಅವಶ್ಯಕವಾದ ಕರ್ಮವನ್ನು ಅವಶ್ಯವಾಗಿ ಮಾಡಬೇಕು ಯಾವ ಕರ್ಮವೂ ಅವಶ್ಯಕವೋ ಯಾವುದು ಅನಿವಾರ್ಯವೋ ಆದರೆ ಹುಡುಕಿ ಹುಡುಕಿ ಸುಮ್ಮನೆ ಅಲ್ಲಿ ತುಂಬ ಪುಸ್ತಕ ಇದೆ ಅದೆಲ್ಲ ಹೊಳೆದಿಟ್ಟು ಅದನ್ನ ದಿನ ಒರೆಸಿ ಬರ್ತೀನಿ ದಿನ ಅದೇ ಅದೇನು ಅರ್ಥ ಇದೆಯಾ ಅದಕ್ಕೆ ಅದೇ ಒಮ್ಮೆ ವರ್ಷಕ್ಕೆ ಒಂದೇ ಮಾಡಿ ಧೂಳು ತೆಗೆಯೋದು ಒಳ್ಳೇದು ಆದರೆ ಏನು ಕೆಲಸ ಇರಲ್ಲ ಅಂತ ಹೇಳ್ಬಿಟ್ಟು ಬೀರು ಪಂಚೆ ಬಟ್ಟೆನೆಲ್ಲ ಹೊರಕ್ಕೆ ಹಾಕೋದು ಇಸ್ತ್ರಿ ಮಾಡೋದು ಅದಕ್ಕೆ ಇಡೋದು ಇನ್ನೆಲ್ಲ ಮಾಡೋದು ಆ ಡಬ್ಬಿಯಲ್ಲಿ ಈಗ ಇಡೋದು ಈ ಡಬ್ಬಿಯಲ್ಲಿ ಹಾಕಿಡೋದು ಇದೆಲ್ಲ ಹೇಳ್ಬೋದು ಕ್ಲೀನ್ ಭ್ರಾಂತಿ ಶುಚಿತ್ವ ಭ್ರಾಂತಿ ಅವರಿಗೆ ದಿನ ಉಜ್ಜಿ ಮಾಡ್ತಾರೆ ಮೂರು ಮೂರು ಸಲ ಮನೆ ತಿಕ್ತಾರೆ ಹೊಡಿಸ್ತಾರೆ ಮಾಡ್ತಿರ್ತಾರೆ ತಪ್ಪು ಅನ್ನಕ್ಕಾಗಲ್ಲ ಆದ್ರೆ ಅದನ್ನ ಮಾಡ್ತಾ ಹೋಗ್ ಮಾಡಿ ವಿಕ್ಷೇಪ ಅದು ಮೂರು ಸಲ ಮನೆಯೆಲ್ಲ ಒರೆಸ್ತೀನಿ ಮೂರು ಸಲ ಗುಡಿಸ್ತೀನಿ ಬೆಳಗ್ಗೆ ಒಂದ್ಸಲ ಗುಡಿಸಿ ಒರೆಸ್ತೀನಿ ಮಧ್ಯಾಹ್ನ ಒಂದ್ಸಲ ಗುಡಿಸಿ ಒರೆಸ್ತೀನಿ ರಾತ್ರಿ ಒಂದ್ಸಲ ಚೆನ್ನಾಗಿರ್ತಾನ ಮನೆ ಕ್ಲೀನ್ ಆಗಿರುತ್ತಾನ ಆದ್ರೆ ಸುಸ್ತಾಗ್ಬಿಡ್ತೀಯಾ ನಿನ್ನ ಅಧ್ಯಾತ್ಮ ವಿಚಾರಕ್ಕೆ ಯಾವಾಗ ಗಮನ ಕೊಡ್ತೀಯಾ ಹಾಗಾಗಿ ತುಂಬಾ ಮನುಷ್ಯರಿಗೆ ಕರ್ಮ ಪಿಶಾಚಿ ಇದೆಯಲ್ಲ ಬಹಳ ರಜೋಗುಣ ಗೊತ್ತಾದೋ ರಾಜಸ ಪ್ರವೃತ್ತಿ ತುಂಬಾ ವಿಕ್ಷೇಪ ಉಂಟು ಮಾಡೋದು ಹಸ್ತಾಭ್ಯಾಂಗ ಕೈಗಳಿಂದ ಕಬ್ಬ ಮಾಡ್ತಾ ಇರ್ತಾನೆ ತ್ವಗ್ವೈಗ್ರಹ ಹಾಗೆ ತ್ವಗಿಂದ ಸ್ಪರ್ಶ ಆಗುವುದು ಪ್ರಧಾನ ಯಾವ್ದಾದ್ರು ಮುಟ್ಟಬೇಕು ಏನೋ ಮಗ ಏನೋ ಒಂಚೂರು ಮುಟ್ಟಬೇಕು ಮಾಡ್ಬೇಕು ಅಂತ ಸಹ ಸ್ಪರ್ಶೇನ ಅತಿಗ್ರಹಣ ಸ್ಪರ್ಶದಲ್ಲಿ ಪುರುಷರಿಗೆ ಸ್ತ್ರೀ ಸ್ತ್ರೀ ಒದೊಂದಾಯ್ತಲ್ಲ ಬೇರೆ ಮೆತ್ತ ಮೆತ್ತ ಪದಾರ್ಥ ಮುಟ್ಬೇಕು ಬಿಸಿ ಬಿಸಿ ಪದಾರ್ಥ ಮುಟ್ಬೇಕು ಇನ್ನೇನು ಪದಾರ್ಥ ಮಾಡ್ಬೇಕು ನೋಡ್ಬೇಕು ಎಲ್ಲ ಅದು ಒಂದು ಚಪ್ರವೇ ಒಳ್ಳೆ ಸುಪ್ಪತ್ತಿಗೆ ಬೇಕು ಸುಪ್ಪತ್ತಿಗೆ ಬೇಕು ಸ್ಪರ್ಶವೇ ಒಳ್ಳೆ ದಿಂಬು ಒಳ್ಳೆ ಇದು ಸ್ಪರ್ಶ ಅನ್ನೋ ಅತಿಗ್ರಹದಿಂದ ಹೇಳಲ್ಪಟ್ಟಿದೆ ತೊಕ್ಕಿನಿಂದಲೇ ಅಲ್ವೇ ಸ್ಪರ್ಶವನ್ನು ಹೇಳುತ್ತಾನೆ ತಿಳಿಯುತ್ತಾನೆ ಅಂತ ಹೇಳ್ತಾ ಈ ರೀತಿ ಪ್ರಾಣ ವಾಕು ಜಿಹ್ವಾ ಚಕ್ಷುಸು ಶ್ರೋತ್ರ ಮನಸ್ಸು ಹಸ್ತ ತೊಕ್ಕು ಅಂತ ಹೇಳಿ ಎಂಟು ಗ್ರಹಗಳು ಎಂಟು ಅತಿಗ್ರಹಗಳಿದೆಯಲ್ಲಪ್ಪ ಅಂತ ಯಾಜ್ಞವೈಕ್ಯರು ಯಾರು ಹೇಳಿದ್ದು ಆರ್ತಭಾಗಲಿಸಿ ಈ ಭಾಷ್ಯ ವಾಗ್ ವೈಗ್ರಹ ವಾಕ್ಕಲ್ವೇ ಗ್ರಹವು ಅಂತ ವಾಚಾಹಿ ಅಧ್ಯಾತ್ಮ ಪರಿಚ್ಛಿನ್ನಯ ಆಸಂಗ ವಿಷಯಾಸ್ಪದಯ ಅಸತ್ಯ ಅನೃತ ಅಸಭ್ಯ ಭೀಭತ್ಸಾದಿ ವಚನೇಶು ವ್ಯಾಪೃತಯ ವ್ಯಾಪೃತ ತಯ ಆಗುತ್ತಲ್ವಾ ವ್ಯಾಪೃತ ಮಾಡು ವ್ಯಾಪೃತಯ ಆಗುತ್ತೆ ಒಂದು ಪಾಠಗಳು ಇಲ್ಲ ಅಂದಿದೆ ಅದಕ್ಕಲ್ಲ ನಿಂತ್ಕೊಂಡಿದ್ದೀರ ಸುರೇಖಮ್ಮ ವ್ಯಾಪೃತ ತಯಾರು ಮಾಡಿದ್ರೆ ಏನಿಲ್ಲ ಅಲ್ವಾ ಏನಿಲ್ಲ ಇಲ್ಲ ವ್ಯಾಪೃತ ಅಂತಂದ್ರೆ ವ್ಯಾಪೃತ ಹಂಗಾಯ್ತು ವ್ಯಾಪೃತ ತ ಅಂತಿದ್ರೆ ವ್ಯಾಪೃತ ತಯ ಆಗತ್ತೆ ಅದು ತತುಲೋಹ ತತುಲೋ ತ್ವಾ ತಸಲ್ ಎರಡು ಕೂಡ ಭಾವಾರ್ಥ ಬರುತ್ತೆ ವ್ಯಾಪೃತತ್ವ ವ್ಯಾಪೃತ ವ್ಯಾಪೃತ ಅನ್ನೋದು ಇದು ಸಪ್ರತ್ಯ ಸ್ತ್ರೀಲಿಂಗ ವ್ಯಾಪಾರ ಇದು ವ್ಯಾಪೃತ ಅಂತ ವ್ಯಾಪೃತ ವ್ಯಾಪೃತಯ ಗೃಹೀತೋ ಲೋಕ ಅಪಹೃತ ವಾಕ್ಯದಿಂದಲ್ಲವೇ ಅಂದ್ರೆ ಇಂಥ ವಾಕು ಅಧ್ಯಾತ್ಮವಾಗಿ ಪರಿಚ್ಛಿನ್ನವಾಗಿದೆ ಅಧ್ಯಾತ್ಮ ಅಂದ್ರೆ ಆತ್ಮನೀತ್ಯ ಅಧ್ಯಾತ್ಮ ದೇಹದಿಂದ ಮನೋಬುದ್ಧಿ ಅಷ್ಟು ಅಧ್ಯಾತ್ಮ ಅಂತಾರೆ ಇದಕ್ಕೆ ಹೊರಗಿರಲು ಅಧಿಭೂತ ಇದನ್ನೆಲ್ಲ ಕಂಟ್ರೋಲ್ ಮಾಡೋದು ಅಧಿದೈವ ಅದೈತೆ ಹಾಗಾಗಿ ಅಧ್ಯಾತ್ಮ ಅಂದ್ರೆ ಶರೀರ ಅಷ್ಟಕ್ಕೆ ಪರಿಚ್ಛಿನ್ನವಾಗಿದ್ದು ಒಂದು ಆಸಂಗ ಅಂಟ್ಕೊಳ್ಳೋದು ಅನ್ನುವಂತಹ ಒಂದು ವಿಷಯದಲ್ಲಿ ಆಸಂಗ ಆಸಂಗ ಆಸಂಗಕ್ಕೆ ಆಸ್ಪದ ಆಸಂಗತೆ ಇರೋದ್ರಿಂದ ವಿಷಯವನ್ನು ಆಸ್ಪದ ಮಾಡ್ಕೊಳತ್ತೆ ಅಂಟ್ಕೊಳ್ಳೋ ಸ್ವಭಾವ ಇರೋದ್ರಿಂದ ಅದಕ್ಕೆ ಒಂದು ವಿಷಯದ ಇದು ಬೇಕು ಸಪೋರ್ಟ್ ಏನಾದ್ರೂ ಒಂದು ಹೇಳ್ಬೇಕು ಒಂದು ಟಾಪ್ ಬೇಕು ಒಂದು ವಿಷಯ ಕೊಡ್ರಿ ಮಾತಾಡ್ತೀನಿ ಅಂತಾರೆ ಕೆಲವು ಜನಕ್ಕೆ ಆ ಸಭೆಯಲ್ಲಿ ಮಾತಾಡಕ್ ಅವಕಾಶ ಕೊಡದೆ ಹೋದ್ರೆ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ನಾವು ಕಾಶಿಗೆ ಹೋಗಿದ್ದಲ್ಲ ಇವಾಗ ಮೊನ್ನೆ ನಮ್ಮ ಅಣ್ಣ ಅಂದಲ್ಲೇ
ಅದು ಎಷ್ಟೋ ಜನಕ್ಕೆ ಅವಕಾಶ ಇರಲಿಲ್ಲ ಮಾತಾಡೋಕ್ಕೆ. ಅವರೆಲ್ಲ ಬೇಜಾರು ಮಾಡ್ಕೊಂಡ್ರು, ನಮ್ಗೆಲ್ಲ ಇಲ್ವಾ ನಮ್ಗೆಲ್ಲ ಇಲ್ವಾ ಅಂತ. ಎಷ್ಟು ಜನಕ್ಕೆ ಏನು ಕೊಡೋಕ್ಕಾಗುತ್ತೆ? 500 ಜನ ಸೇರಿದ್ದಾರೆ, ಇವಾಗ 3 ಗಂಟೆ ಟೈಮು. ಎಷ್ಟು ಜನಕ್ಕೆ ಏನು ಕೊಡೋಣ? ಬೆಳಗ್ಗೆ 2.5 ಗಂಟೆ, ಮಧ್ಯಾಹ್ನ 2 ಗಂಟೆ, 5 ಗಂಟೆ ಟೈಮು. ಏನು ಮಾಡೋಕ್ಕಾಗ, ಒಪ್ಕೋಬೇಕು ನಾವು. ಅವರು ವ್ಯವಸ್ಥಾಪಕರು ಇಷ್ಟು ಜನಕ್ಕೆ ಏನು ಮಾಡಿದ್ರೆ ಅಷ್ಟು ಜನ ಹೇಳಿ ಅಷ್ಟೇ. ಕೊಡಲಿ ಅಂತ ಕೋಪ ಮಾಡ್ಕೊಳೋದು ಬೇಜಾರು ಮಾಡೋದು ಅರ್ಥ ಇಲ್ಲ. ಇದು ಕಡಿತ ನಂಗೆ ಗೊತ್ತಿಲ್ಲ, ಹೇಳ್ಬೇಕು ಅಂತ ತೋರಿಸ್ಕೋಬೇಕು ಅಂತ. ಅದು ಬೇರೆ, ಅದು ಹೇಳಕ್ ಅವಕಾಶ ಕೊಟ್ಟವ್ರಾ? ಔಟ್ ಆಫ್ ಸಬ್ಜೆಕ್ಟ್ ಹೇಳೋದು, ಏನೇನೋ ಹೇಳೋದು, ಅದು ಏನು ಅಸಂಬದ್ಧವಾಗಿ ಹೇಳೋದು, ಅಯ್ಯಪ್ಪ ಅದೆಲ್ಲ ಇರುತ್ತೆ. ಕೇಳೋರಿಗೆ ಅನ್ಪಂದು ಯಾರು ಪನಿಷ್ಮೆಂಟು. ಒಳ್ಳೆ ಹಿತಮಿತವಾದ ಪ್ರವಚನ ಆದರೆ ಶಾಸ್ತ್ರ ಸಂಬಂಧ ಆದ್ರೆ ಕೇಳಿ ಚೆನ್ನಾಗಿರುತ್ತಲ್ಲ, ಒಂದು ಓವರ್ ಆಗ್ಬಿಟ್ರಂತೂ ಅದೇ ಒಂದು ಅಪ್ಪ ಎದ್ದೋ ಬೇಡ. ಹಾಗೆ ಭಾಷೆಗ ಬೈತಾರೆ, ಅಸತ್ಯ ಹೇಳೋದು ಒಂದು ಆಸಂಗ, ಪ್ರೀತಿ ಇದೆ ಆಸಂಗನ ಪ್ರೀತಿ, ಸುಳ್ಳೆನಲ್ಲಿ ಪ್ರೀತಿ ಇರೋದು ಅಸತ್ಯ ಅನೃತ ಎರಡು ಬೇರೆ. ಅಶಾಸ್ತ್ರೀಯವಾದ ಅನೃತ, ಲೋಕಕ್ಕೆ ವಿರುದ್ಧವಾದ ಅಸತ್ಯ. ಅಸತ್ಯಕ್ಕೂ ಅನೃತಕ್ಕೂ ವ್ಯತ್ಯಾಸವು ಶಾಸ್ತ್ರ ಸಂಬಂಧವಲ್ಲದನ್ನು ಹೇಳೋದು ಅನೃತ, ಲೋಕಕ್ಕೆ ವಿರುದ್ಧ ತಪ್ಪು ಅಸತ್ಯ. ಆಮೇಲೆ ಅಸಭ್ಯ, ಸಭೆಗೆ ಯಾವ ಸಭೆಯಲ್ಲಿ ಎಲ್ಲಿ ಏನ್ ಮಾತಾಡ್ಬೇಕೋ ಅದನ್ನ ಮೀರಿ ಮಾತಾಡೋದು ಅಸಭ್ಯ. ಸಭಾಸು ಯೋಗ್ಯಂ ಸಭ್ಯಂ, ಸಭಾಸು ಸಭಾಯಾಮ ಅಯೋಗ್ಯಂ, ಸಭಾಸು ಅಯೋಗ್ಯ. ಹಡ್ ಜನಕ್ಕೂ ಜಾಗದಲ್ಲಿ ಕೆಟ್ಟ ಮಾತಾಡೋದು ತಪ್ಪದು. ಕೊಲ್ಲಿರದ ಸಭೆಯಲ್ಲಿ ಕುಚ್ಚಿತವೂ ಬೇಡ ಅಂತ ಒಂದು ಕನ್ನಡ ಹಾಡು. ಕುಚ್ಚಿತ ಮಾತಾಡಬಾರ್ದು, ಬೀಭತ್ಸ ಹೇಸಿಗೆ ಬರೋದು. ಈ ಕೀವು ಗೊಣ್ಣೆ ಅಮೇಧ್ಯ ಇದನ್ನ ಮಾತಾಡೋದು ಅಸಭ್ಯ, ಇದು ಬೀಭತ್ಸ. ಆದಿ ಆದಿ ಅಭಿಜ್ಞೇನ ಕುಹಕ ವ್ಯಂಗ್ಯ ಶಾಠ್ಯ ಕಪಟ ಮಾಯೆ ಅದೆಲ್ಲ ವಾಗಿಂದಿಲ್ ಬರುತ್ತೆ. ಅದೆಲ್ಲ ಒಂದು ವಾಗಿಂದಿನ ಹಿಡ್ಕೊಂಡ್ಬಿಟ್ಟಿದೆ. ಆಮೇಲೆ ಅದನ್ನ ಹೇಳದೆ ಹೋದ್ರೆ ನಕ್ತಾರೆ ಸುಳ್ಳು ಹೇಳ್ಬಿಡ್ತಾನೆ, ತಮಾಷೆ ಮಾಡ್ಬಿಡ್ತಾನೆ, ಬಂಟ ಮಾತು ಆಡ್ಬಿಡ್ತಾನೆ. ನಕ್ತಾರೆ ಹೇಳ್ಬಿಡಿ, ಏನು ಮಾತಾಡ್ಬಿಡದ ಜನ ನಗ್ಬಹುದು ನಾ ನಗ್ಬಿಡಿ, ನಿಂಗೆ ಬಂತು ಜನಕ್ಕೆ ಇದಕ್ಕೆ ಏನು ಖುಷಿ ಅಂತಾರೆ. ಯಾವತ್ತೂ ಇದೆಲ್ಲ ಕಂಟ್ರೋಲ್ ಮಾಡ್ಬೇಕು. ಅಸಭ್ಯ ಬೀಭತ್ಸ ಅನೃತಾದಿ ವಚನಗಳಿಂದ ಮನಸ್ಸನ್ನು ಕಂಟ್ರೋಲ್ ಮಾಡೋದಿದೆಯಲ್ಲ, ಅದು ಮೃತ್ಯುವಿನ ಬಿಡುಗಡೆ ಹೊಂದೋ ಕ್ರಮ. ಅದಕ್ಕೆ ಸಿಕ್ಕಾಕೊಂಡ್ಬಿಟ್ರೆ ಅದೇ ಮೃತ್ಯು. ಯಾಕೆ ನಮ್ಮ ಶಾಸ್ತ್ರದಲ್ಲಿ ಮೌನವನ್ನು ಹೇಳೋದು ಇದೇ ಕಾರಣಕ್ಕಾಗಿ. ಅತಿಯಾಗಿ ಮಾತಾಡೋವರೆಗೆ ಇದೆಲ್ಲ ಬಂದ್ಬಿಡುತ್ತೆ. ಆದ್ದರಿಂದ ಅನಿವಾರ್ಯ ಪ್ರಸಂಗದಲ್ಲಿ ಮಾತ್ರ ಮಾತಾಡಿ, ಬಾಕಿ ಮಾತಾಡಬೇಡಿ. ಇಲ್ಲಿ ಸತ್ಯವಲ್ಲದ್ದು ಮತ್ತೆ ಸುಳ್ಳು ಎರಡು ಕೊಟ್ಟಿದ್ದಾರಲ್ಲ, ಏನದು ವ್ಯತ್ಯಾಸ? ಸತ್ಯವಲ್ಲದ್ದು ವ್ಯವಹಾರದಲ್ಲಿ, ಸುಳ್ಳು ಒಂದು ಶಾಸ್ತ್ರಕ್ಕೆ ಇದಾಗಿರೋದು. ಸತ್ಯ ಯೋಗ ಕೆಲವು ವಿಷಯ ವ್ಯವಹಾರದಲ್ಲೂ ಎರಡು ಮಾಡ್ಕೋಬಹುದು. ವ್ಯವಹಾರದಲ್ಲೇ ಏನೇನು ವಿಷಯ ಆಯ್ತಲ್ಲ ಅದು ಸತ್ಯವಲ್ಲ ಅಂತೂ ಆಗುತ್ತೆ. ಅದು ವಿಷಯ ಪ್ರಧಾನವಾಗಿ ಸುಳ್ಳು, ಸತ್ಯವಲ್ಲದ್ದು ಸುಳ್ಳಾದದ್ದು ನೋಡುದು ಶಬ್ದ ಪ್ರಧಾನವಾಗಿ, ವಿಷಯ ಪ್ರಧಾನವಾಗಿ ಒಂದು, ಶಬ್ದ ಪ್ರಧಾನವಾಗಿ ಒಂದನ್ನು ತಿಳ್ಕೋಬಹುದು. ಮಾತಾಡೋಕೆ ಸುಳ್ಳು ಹೇಳ್ತಾನೆ ಅಂತ ಶಬ್ದ ಪ್ರಧಾನವಾಗಿ, ವಿಷಯ ಟಾಪಿಕ್ ಏನು ಹೇಳ್ತಾನೆ ಹಾಗೆ ವಿಷಯ ಅಲ್ಲ, ಸತ್ಯವಲ್ಲ ಅದು. ಅವನು ಹೇಳ್ತಾ ಇರೋ ವಿಚಾರ ಸತ್ಯವಲ್ಲ. ಉದಾಹರಣೆಗೆ ಉಪನಿಷತ್ತಿನಲ್ಲಿ ದ್ವೈತ ಪ್ರತಿಪಾದನೆ ಆಗಿದೆ, ಉಪನಿಷತ್ತಿನಲ್ಲಿ ಜ್ಞಾನಕ್ರಮ ಸಮುಚ್ಚಯ ಪ್ರತಿಪಾದನೆಯಾಗಿದೆ, ಅದು ಸತ್ಯವಲ್ಲ ಅದು. ಇನ್ನು ಸುಳ್ಳು ಅಂತ ಶಬ್ದ ಪ್ರಧಾನವಾಗಿ ಆಡುವಾಗ್ಲೇನೆ ನಾನು ಓದ್ಕೊಳ್ತಾ ಇದ್ದೇನೆ ಅದು ಸುಳ್ಳು ಹೇಳೋದು. ಅವನು ಹೋಗಿರ್ತಾನೆ ಸಿನಿಮಾಗೋ ಇನ್ನೆಲ್ಲ ತಿರುಗಾಡಕ್ಕೆ ಹೋಗಿರ್ತಾನೆ, ಇಲ್ಲ ರೂಮಲ್ಲಿ ಮೊಬೈಲ್ ನೋಡ್ತಾ ಕೂತ್ಕೊಂಡು ನಾನು ಓದ್ಕೊಳ್ತಾ ಇದ್ದೀನಿ ಸುಳ್ಳು ಹೇಳೋದು. ಮೊಬೈಲ್ ನೋಡ್ತಾ ಕೂತ್ಕೊಂಡು ಇದು ಮಾಡ್ತಾ ಇರೋದು, ಗೇಮೋ ಇನ್ನೊಂದೋ ಕೆಡ್ದೋ ಇನ್ನೋ ವಾಟ್ಸಪ್ಪ ನೋಡ್ತಾ ಕೂತ್ಕೊಂಡು ಓದ್ಕೊಳ್ತಾ ಇದ್ದೀನಿ ಸುಳ್ಳು ಹೇಳೋದು. ಭಾಳ ಸಂಜೆ ಮನೆ 6:30 ಕೂರೋದೇ ಇಲ್ಲ ನಮ್ಮ ಹುಡುಗರು. ಶ್ರದ್ಧೆ ಅಂದ್ರೆ ನಿಚ್ಚಕೊಂಡ್ಬಂದು ಭಯಂಕರ ಶ್ರದ್ಧೆ. 6:00 ಕೂತ್ಕೊಂಡ್ಬಿಡ್ಬೇಕು ಏನೇ ಕಾರಣಕ್ಕೂ, ಸಂಧ್ಯಾ ಕಾಲ ಅಂತಂದ್ರೆ 6:30 ಸುಮ್ಮನೆ ತಪ್ಪು. ಅಷ್ಟೊತ್ತು ಗಾಯಿ ಮಾಡಿ 6:30 ಮುಗಿದೋಗುತ್ತೆ, 10 ನಿಮಿಷ 1/2 ಗಂಟೆ ಸಾಕು. ಇನ್ನು 1/2 ಗಂಟೆ ಪೂರ್ವೋತ್ತರ ನ್ಯಾಸಕ್ಕೆ, 1/2 ಗಂಟೆ ಸಂಜಾನೆ ಮುಗಿಸ್ಬೇಕು. ಇದು ದರಿದ್ರ ಹುಡುಗರು ಏ ಮಾಡುದು ಅಶ್ರದ್ಧೆ. ಆಮೇಲೆ ಒಟ್ಟಿಗೆ ಕೂತು ಹರಟೆ ಹೊಡ್ಕೊಂಡು ಮಾತಾಡೋದು ಭಾವನೆ ಇಲ್ಲ. ಸಂಜೆ ಮೇಲೆ ಏಕಾಗ್ರತೆ ಬೇಕು. ಗಾಯತ್ರಿ ಮಂತ್ರ ಅರ್ಥಾನುಸಂಧಾನ ಮಾಡ್ಕೊಂಡು ಗಾಯತ್ರಿ ಮಾಡಿದ್ರೆ ಒಳ್ಳೆ ಶಕ್ತಿಯು ಬರುತ್ತೆ, ಒಳ್ಳೆ ಸೂಕ್ಷ್ಮತೆ ಬರುತ್ತೆ ಬುದ್ಧಿಗೆ. ಅದನ್ನ ಮಾಡ್ಬೇಕು. ಹೀಗೆ ಅದು ನಾವೆಲ್ಲ ಮಾಡ್ತೀವಿ, ಅದನ್ನ ಸುಳ್ಳು. ಇವಾಗ ಹೇಳಿದ್ರೆ ಅಸತ್ಯ
ಅಸಜ್ಜ ಅನೃತ. ನಾವಲ್ಲ ಸಣ್ಣ ಮಾಡ್ತೀವಪ್ಪ, ನಾನ್ ನೋಡ್ತಿದ್ದಲ್ಲ ಇಲ್ಲಿ ಹಾಡ್ಕೊಂಡು ಮಾಡ್ತಾ ಇರ್ತಾವಲ್ಲ, ಎಷ್ಟು ದಿನ ನೋಡಿದೀನಿ ಇಲ್ಲಿ ಮಾಡ್ತಾ ಇದ್ದ, ಇಲ್ಲಿ ನಿನ್ನೆ ಮೊನ್ನೆ ಕೂತ್ಕೊಂಡು ಇಲ್ಲಿ ಮಾತಾಡ್ತಿಲ್ವಾ? ಅಣ್ಣಯ್ಯ ನಂಗೆ ಚೆನ್ನಾಗಿ ಗೊತ್ತು, ನಮ್ ದೇವ್ರ ಸತ್ಯ ನಮ್ಗೆ ಏನು ಚೆನ್ನಾಗಿ ನೋಡಿದೀನಿ ನಾನು, ನಮ್ಗೆ ಗೊತ್ತು ಯಾರ್ಯಾರು ಏನು ಅಂತ. ಸುಮ್ಮ ನೋಡಿ ಕೇಳಿ ಕೇಳಿ ಗೊಬ್ಬರ ಕೇಳಿ ನೋಡಿ ಕರೆಕ್ಟ್ ನೋಡಿದಾರೆ ಅವರು ನೋಡಿ ಬಗ್ಲಿ ಕೂತಿದ ಹಳೆ ಸಾಕು ಏನ್ ನೋಡ್ಬೇಕಿಲ್ಲ. ಹಾ ನಾರಾಯಣ ಕ್ಷೇತ್ರ ಏನ ಇವ್ರಿಗೆ ಹುಡುಗರು ಗೋಪಾಲ ಅಂದ್ಬಿಟ್ಟು ಮೇಲೆ ಉರಿಯುತ್ತೆ ಭಾರಿ ಕೋಪ, ಇಲ್ಲಿ ಆಗೋದೇ ಇಲ್ಲ. ಅದು ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ ಕೆಟ್ಟ ದ್ವೇಷವನ್ನ, ವಿಚಿತ್ರ. ಒಳ್ಳೆ ಸಾಧಕರು ಅವ್ರ ಮೇಲೆ ಇದಿಲ್ಲ. ಓ ಅಯ್ಯೋ ನೋಡ ಏನಯ್ಯೋ ಇದೆ ಇಲ್ಲಿ ಅಸಜ್ಜ ಬೀಭತ್ಸ ಅನೃತ ವಾಸಿನಿ ನಿಮ್ಮಲ್ಲಿ ಬಹಳ ಬಿಟ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಶಂಕರಾಚಾರ್ಯರು. ಈ ವಚನಗಳಿಂದ ವ್ಯಾಪಕ ವ್ಯಾಪಕತೆಯ ತೊಡಗಿರುವಿಕೆಯಿಂದ ಹಿಡಿಯಲ್ಪಟ್ಟಿದೆ ಎಲ್ಲಾ ಲೋಕಾನು ಜನ ಅಂದ ಅಪಹೃತವಾಗಿದೆ. ನಿಮ್ ವಾಕು ಅಪಹ ನಿಮ್ ಕಂಟ್ರೋಲ್ ಇಲ್ಲೇ ಇಲ್ಲ ವಾಕು, ಏನೇನೋ ಮಾತಾಡ್ತಿದೆ. ಅಸಂಬದ್ಧ ಫಲಪತಿ ಫಲಪತಿ ಅಸಂಬದ್ಧ ಫಲಪತಿ ಯತ್ತಿಂಚಿದೇವ ಕಥೆ ಇದೆ, ಸ್ವಬುದ್ಧಿ ಕಲ್ಪಿತ ಯತ್ತಿಂಚಿದೇವ ಕಥೆ ಇದೆ. ತನ್ನ ಬುದ್ಧಿ ಕಲ್ಪಿಸಿದ ಏನೋ ಹೇಳ್ತಾನೆ, ಅಸಂಬದ್ಧ ಹೇಳ್ತಾನೆ, ಪೂರ್ವಾಪರ ಸಂಬಂಧ ಇಲ್ಲ ಹೊಂದಲ್ಲ. ಚೆನ್ನಾಗಿದ್ದಾರೆ ಭಾಷಿಕಾರ ಏನು ವಾಗ್ರಹ, ಅದರಿಂದ ವಾಕ್ ಅದ ಆ ಕಾರಣದಿಂದ ವಾಕ್ಗ್ರಹ ಅದನ್ನು ಹೇಳ್ತಾ ಇದೆ. ಸಹ ನಾಮ್ನ ವಕ್ತವ್ಯೇನ ವಿಷಯೇನ ಅತಿಗ್ರಹೇಣ ಗೃಹೀತ, ಅದು ನಾಮದಿಂದ ಅಂದ್ರೆ ಹೇಳಬೇಕಾದ ಋಷಿವನ್ ನಾಮ ಅಂತ ಇದ್ದಾರೆ. ನಾಮನ ಬೇರೆ ಹೆಸರು ಅಂತಲ್ಲ, ನಾಮ ಶಬ್ದಕ್ಕೆ ಹೆಸರು ಅಂತ ಬರ್ತಾ ಇದೆ. ಇಲ್ಲಿ ನಾಮ ಅಂದ್ರೆ ಹೇಳಬೇಕಾದ ವಿಚಾರ ಇದೆಲ್ಲ, ಮನೆ ವಿಚಾರ ಇರ್ಬೋದು ಅಥವಾ ವ್ಯಾಕರಣ ವಿಚಾರ ಇರ್ಬೋದು. ನಿನ್ನೆ ಒಂದು ಇದರಲ್ಲಿ ಲಘುದಿದ್ದ ಪಾಠ ಕೇಳ್ತಿದ್ದೆ, ತುಂಬಾ ಚೆನ್ನಾಗಿದೆ ನಮ್ಮ ಹೆಂಗಸು. ಏನೋ ಒಂದು ಇದಿದೆ ಆಪು ವ್ಯಾಕರಣವನ್ನು ಪಾಠ ಹೇಳೋದು ತುಂಬಾ ಚೆನ್ನಾಗಿದೆ, ನೀವು ಕೇಳ್ಬೋದು ಅದನ್ನ. ತುಂಬಾ ವಿಪತ್ತಿ ಆಗುತ್ತೆ, ಬಹಳ ಸರಳವಾಗಿ ಹೇಳ್ಕೊಂಡು ಹೋಗಿದ್ದಾರೆ ಹೆಂಗಸರು, ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಪೂರ್ತಿ ಇದನ್ನ ಡೌನ್ಲೋಡ್ ಮಾಡಿಕೊಂಡು ಕ್ರಮೇಣ ಹೇಳ್ಕೊಂಡು ಹೋದೆ, ಎಷ್ಟು ಚೆನ್ನಾಗಿ ಹೇಳಿದೆ. ಅದೇ ಸೂತ್ರವನ್ನೆಲ್ಲ ಕೊಂಚ ಕಟ್ ಮಾಡ್ಕೊಂಡಿರ್ಬೇಕು, ಸೂತ್ರವನ್ನು ಕಟ್ ಮಾಡ್ಕೊಂಡಿದ್ರೆ ಆಮೇಲೆ ಹ್ಯಾಪರಿಚ್ಛೇದ ಮಾಡ್ಕೋಬೇಕು. ಅದ ಅರ್ಥ ಏನು, ಅದು ಅನುವೃತ್ತಿ ಏನು, ವಿಷಯ ಏನು, ಏನ್ ಹೇಳ್ತಿದೆ ಅಂತ ಚೆನ್ನಾಗಿ ಹೇಳಿದ್ದಾರೆ. ಹೆಂಗು ಸುಂದ್ಕೋಬಾರ್ದು ವಿಷಯ, ವಕ್ತವ್ಯವಾದ ವಿಷಯ ಹೇಳಬೇಕಾದ ವಿಷಯ ಏನುಂಟು, ಆ ಅತಿಗ್ರಹ ಅನ್ನುವಂತ ಅದಕ್ಕೆ ಅತಿಗ್ರಹ ಹೇಳಬೇಕಾದ ವಿಷಯ. ಹಾ ಅದ ಅದನ್ನ ಹೇಳಲ್ಪಟ್ಟಿದೆ ಅಂದ್ರೆ ಹೇಳಬೇಕಾದ ವಿಷಯವೆಂಬ ಅತಿಗ್ರಹದಿಂದ ಆ ವಾಕು ಹಿಡಿಯಲ್ಪಟ್ಟಿದೆ ಅಂದ್ರೆ, ಈ ಹೇಗೆ ಇಕ್ಕ ಪಾತ್ರೆಯನ್ನು ಹಿಡಿಯುತ್ತೋ, ಕಟಿಂಗ್ ಪ್ಲೇಯರ್ ಹೇಗೆ ತಂತಿ ಹಿಡಿಯುತ್ತೋ, ಹಾಗೆ ವಿಷಯಗಳು ನಮ್ಮ ಹಿಂದೆ ಹಿಡಿದು ಬಿಟ್ಟಿದೆ ಅಂತ. ಬಿಟ್ಟೋಕೆ ಬಿಡಲ್ಲ ಕಟಿಂಗ್ ಪ್ಲೇಯರ್ ನೋಡಿದ್ರೆ ಹೆಂಗ್ ಹಿಡಿಯುತ್ತೆ ಕಟಿಂಗ್ ಪ್ಲೇಯರ್ ತಂತಿನ, ಹಂಗೆ ಆ ಹೇಳಬೇಕಾದ ವಿಷಯ ವಾಕನ್ನು ಹಿಡಿದ್ಬಿಡು, ಕಡಿತಾ ಇರುತ್ತೆ. ಇವು ನಂಗೆ ಅವಕಾಶ ಕೊಡ್ಲಿಲ್ಲ, ಆಮೇಲೆ ಅವಕಾಶ ಕೊಟ್ಟಾಗ್ಲೂ ಆ ಕೆಲವು ವಿಷಯ ಮರ್ತೋಗ್ಬಿಟ್ರೆ ಹೇಳಕ್ಕೆ, ಇನ್ಯಾವುದೋ ಹೇಳ್ಬಿಟ್ರೆ ಆಮೇಲೆ ಬಂದು ಯುವ ಅದೇ ವಿಷಯ ಹೇಳ್ಬೇಕು. ಅದೇನು ಎಷ್ಟು ಒದ್ದಾಡ್ತಾರೆ ಗೊತ್ತಾ, ಹೇಳ್ಬೇಕು ಅಂತ ಅಂದ್ಕೊಂಡಂತ ವಿಷಯವನ್ನ ಹೇಳಕ್ಕಾಗದೆ ಹೋದ್ರೆ, ಅಥವಾ ಅಲ್ಲಿ ಎರಡು ತರಹ ಪೂರ್ತಿ ಹೇಳಕ್ಕಾಗದೇ ಇದ್ರೆ ಒಂದು, ಅದು ಮರ್ತೋದ್ರೆ ಇನ್ನೊಂದು. ಎಷ್ಟು ಹಿಂಸೆ ಆಗುತ್ತೆ ಅಂತ ಹೇಳ್ಬೇಕು ಅನ್ಕೊಂಡವ್ರಿಗೆ ಬಹಳ ಒದ್ದಾಡ್ತಾರೆ. ಅದು ಅತಿಗ್ರಹ, ಅದು ಅತಿಗ್ರಹದಿಂದ ಹೇಳಿಬಿಟ್ಟಿದೆ. ಆಗಾಕ್ಷೋ ಗ್ರಹ ನಾಮ್ನ ವಕ್ತವ್ಯೇನ ವಿಷಯೇನ ಅತಿಗ್ರಹೇಣ, ಆ ವಾಕ್ಕೆಂಬ ಗ್ರಹವು ನಾಮದಿಂದ ಹೇಳಬೇಕಾದ ವಿಷಯದಿಂದ ಅಂತ ನೋಡು. ನಾಮ ಶಬ್ದಕ್ಕಾಗ ಹೇಳಬೇಕಾದ ವಿಷಯ ಅದು ಅತಿಗ್ರಹ, ಅದರಿಂದ ಹೇಳಲ್ಪಟ್ಟಿದೆ. ಅತಿಗ್ರಹೇಣಾದಿ ದೈರ್ಘ್ಯಂ ಛಾಂದಸಂ, ಅತಿಗ್ರಹೇಣ ಆಗ್ಬೇಕಾಯ್ತು ಅತಿಗ್ರಹೇಣ ಆಗ್ಬಿಟ್ಟಿದೆ. ಗ್ರಹೇಣ ದೀರ್ಘ ಬಂದು ಛಾಂದಸ ಮಾಡ್ಕೊಳ್ಳಿ, ಅತಿಯಾದ ಗ್ರಹ ಅದು ಅತಿಗ್ರಹ. ಗ್ರಹ ಅತಿಗ್ರಹ ಇರೋದು ಅತಿಗ್ರಾಹ ಅಂದ್ರೆ ಗ್ರಾಹ ಅನ್ನೋ ಮೊಸಳೆ ಅಂತ ನಡೆಸ್ತಾ ಇದೆ.
ರಾಹ ಗಂಧಾವಿಗ್ರಹ. ಇಲ್ಲಿ ಭಾಷಿಕಾರರು ಅತಿ ಗ್ರಹೇಣ ಅಂತ ಆಗ್ಲಿಕ್ಕೆ ಸಾಕಾಗಿತ್ತು. ಮತ್ತೆ ಬೇರೆ ವಿಷಯನ ಅತಿ ಗ್ರಹೇಣ ಅಲ್ಲಿ ಬರಲಿಲ್ಲ, ಅವರು ಅತಿ ಗ್ರಹೇಣ ಅಂತ ಬರೋದು. ಆಮೇಲೆ ಅತಿ ಗ್ರಹೇಣ ಅನ್ನೋ ರೂಪ ಛಾಂದಸ ದೀರ್ಘ ಬಂದಿರೋದು ವೈದಿಕ ರೂಪ ವ್ಯಾಕರಣ ಪ್ರಕಾರ ಬೇಕಿಲ್ಲ, ಇಲ್ಲಿ ಬೇಕಿಲ್ಲ. ಗ್ರಹಣ ಪದವೇ ಆಗಲ್ಲ ಅಂತಿಲ್ಲ ಭಾಷಿಕಾರರು, ಇಲ್ಲಿಗೆ ಅತಿಗ್ರಹ ಬೇಕಿಲ್ಲ, ಅತಿಗ್ರಹ ಅಂದ್ರೆ ಸಾಕು ಅಂತ ಅರ್ಥದಲ್ಲಿ ಛಂದಸ ಅಂತ ಇದ್ದಾರೆ ಹೊರತು ಗ್ರಹ ಅನ್ನೋ ಪದವೇ ತಪ್ಪು, ಅದು ಇದೇ ರೂಪವೇ ಇಲ್ಲ ಅಂತ ಹಾಗಂತ ಇಲ್ಲ. ವಕ್ತವ್ಯಾರ್ಥ ಹಿ ವಾಕ್ ತೇನ ವಕ್ತವ್ಯೇನ ಅರ್ಥೇನ ಆದರ್ಥೇನ ಪ್ರಯುಕ್ತ ವಾಕ್ ತೇನ ವಶೀಕೃತ ತೇನ ಸತ್ಕಾರ ಮಕೃತ್ವ ನೀವ ತಸ್ಯಾಹ ಮೋಕ್ಷ. ಹೇಳಬೇಕಾದ ಅರ್ಥ ಇದೆಯಲ್ಲ ವಿಷಯ, ಅದು ಅದನ್ನ ವಿಷಯ, ಅದನ್ನ ವಿಷಯ ಮಾಡಿಕೊಂಡಿದೆ ವಾಕ್. ಆ ಹೇಳಬೇಕೆಂದುಕೊಂಡ ಆ ವಿಷಯದಿಂದ ತೊಡಗಿದ್ದಾಗಿ ಅದು ಅದಕ್ಕೆ ವಶೀಕೃತ. ಏನೋ ಹೇಳ್ಬೇಕು, ಏನೋ ಕೇಳ್ಬೇಕು ಅಂತ ಪ್ರಶ್ನೆ ಮಾಡ್ಬೇಕು ಬಂದ್ಬಿಡ್ತು ನೋಡಿ, ನಿಮ್ಮ ಮನಸ್ಸಿನಲ್ಲಿ ಏನೋ ಕೇಳ್ಬೇಕು ಅಂತ ಮನಸ್ಸಲ್ಲಿ ಬಂದ್ಬಿಡ್ತು ಅಂದ್ರೆ ಆ ಕೇಳೋರ್ಗು ಸಮಾಧಾನ ಇರಲ್ಲ, ಅದು ಆಗೋದಿಲ್ಲ, ಅದು ಏನೋ ಒಂದ್ಸಲ ಇದ್ ಮಾಡ್ತಾ ಇರತ್ತೆ. ಕೇಳಬೇಕು ಅದನ್ನ ವಶರಾದವರಾಗಿ, ಅದಕ್ಕೆ ಅಧೀನರಾದವರಾಗಿ ಆ ಕಾರ್ಯವನ್ನು ಮಾಡದೆ ಹೋದ್ರೆ ಅದಕ್ಕೆ ಮೋಕ್ಷ ಬಿಡುಗಡೆ ಇಲ್ಲ. ಅಯ್ಯೋ ಏನ್ ಕೇಳ್ಬೇಕು ಅನ್ಕೊಂಡ್ರೆ ಕೇಳಕ್ಕಾಗಲ್ಲ, ಫೋನ್ ಮಾಡಿದಾಗ ಕೇಳ್ಬೇಕು, ಇಲ್ಲ ಇನ್ಯಾವಾಗಲೂ ಟೈಮ್ ಮಾಡ್ಕೊಂಡ್ರೆ ಕೇಳ್ಬೇಕು, ಪುಸ್ತಕ ಬಗ್ಗೆ ಕೇಳ್ಬೇಕು, ಅದಕ್ಕೆ ಆಶೆ ತಿಳ್ಕೊಬೇಕು. ಅದು ಉಂಟು ವಕ್ತವ್ಯವಾದ ವಿಷಯದಿಂದ ವಶೀಕೃತವಾಗಿದೆ. ಏನೋ ಒಂದು ವಿಷಯ ಅರ್ಧಂಬರ್ಧ ಹೇಳ್ಬೇಕು ತಿಳ್ಕೊಳ್ಳಿ, ಆವಾಗಂತೂ ಭಾಳ ಕಷ್ಟ. ಮೊನ್ನೆ ನಮ್ಮ ಮತ್ತೂರಿಂದ ನಮ್ಮ ಮಾಧವ ಒಂದು ಫೋನ್ ಮಾಡ್ದ. ಏನು ಫೋನ್ ಮಾಡ್ದ ಅಂದ್ರೆ, ಜ್ಞಾನಪ್ರಸವನ ಆನಂದ ಈ ಮತ್ತೂರಿಗೆ ಬರಲ್ವಂತೆ, ಹೊರಟೋಗ್ತದಂತೆ, ಹೀಗಿದ್ದೆ ಏನಂತೆ ಅಂತ ವಿಷಯ ಕೇಳಿದೆ. ಅದೇನೋ ಬೇಜಾರಾಗಿದೆಯಂತೆ ಅಂದ. ಏನ್ ಬೇಜಾರು ಅಂತ ಹೇಳಲಿಲ್ಲ. ಇವಾಗ ಬೇಜಾರಾಗಿದೆ ಅಂತ ಗೊತ್ತಾಯ್ತು, ಯಾಕೆ ಬೇಜಾರಾಗಿದೆ, ಏನ್ ಬೇಜಾರಾಗಿದೆ ಅಂತ ಗೊತ್ತಾಗಲಿಲ್ಲ. ಅದು ತಿಳ್ಕೊಬೇಕು ಮನಸ್ಸಿಗೆ ಏನಾಯ್ತು ನಮ್ಗೆ, ಆ ಏನಲ್ಲ ಕಳೆಪ ಈ ಬೇಜಾರ ಕಡೆ ಮಾಡ್ಕೊಳ್ಳಿ, ನಾವ್ ಏನ್ ಮಾಡಕ್ಕಾಗತ್ತೆ, ಬರೋಲ್ಲ ಬಿಟ್ಕೊಳ್ಳಿ ಹಾಗಂತ ಅನ್ನಿಲ್ಲ. ಆ ಯಾಕೆ ಬೇಜಾರಾಯ್ತು, ಅವ್ ಯಾಕೆ ಬರಲ್ಲ ಅಂದ್ರು, ಅಂತದೇನ್ ನಡೀತು ಅಂತ ಕುತೂಹಲ. ಆ ತಿಳ್ಕೊಬೇಕು ಏನಾಯ್ತು. ಕೊನೆ ಕೇಳಿದ್ದಕ್ಕೆ ಏನು ಇಲ್ಲ ಇಷ್ಟ ಏನೋ ವಕ್ತವ್ಯಾಸಂಗೇನ ಹಿ ಪ್ರವರ್ತ ತೀರ್ಜಿಜ್ಜದೆ. ಹೇಳಬೇಕಾದ ಆಸಂಗದಿಂದ ತೊಡಗಿದ್ದಾಗಿದ್ದು ಸರ್ವಾನ ಎಲ್ಲ ಅನರ್ಥದಿಂದಲೂ ಅದು ಕೂಡ್ಕೊಳತ್ತೆ, ಸಿಕ್ಕಾಕೊಂಡ್ಬಿಡತ್ತೆ ಎಲ್ಲ ಅನರ್ಥದಿಂದ. ಅದು ಹೆಂಗಾಗ್ಬಿಡ್ತೇನೆ ಅದು, ಅಯ್ಯೋ ಯಾಕೋ ಕೇಳಿದೆ, ಸುಮ್ಮನೆ ಇರಬಾರ್ದಾಯ್ತು, ತಪ್ಪಿರಬಾರ್ದಾಯ್ತು ಅಂತ ಹೇಳಿ ಕೇಳೋ ಕೇಳ್ಬಿಟ್ಟು ಆಮೇಲೆ ಅನರ್ಥ ಸಿಕ್ಕಾಕೊಂಡ್ಬಿಡೋದು, ಬೈಸ್ಕೊಳ್ಳೋದು, ಅನ್ನಿಸ್ಕೊಳ್ಳೋದು ಏನೇನೋ ಆಗೋದು. ಈಗಲ್ಲ ಹೇಳಬೇಕಾದಂತಹ ವಕ್ತವ್ಯವಾದ ವಿಷಯದಲ್ಲಿರೋ ಆಸಂದ ಅದನ್ನು ತೊಡಗಿದ್ದಾಗ್ಬಿಟ್ಟು ಆ ಕೇಳುವಾಗ ಏನೇನೋ ಕೇಳ್ಬಿಟ್ಟು ಏನೇನೋ ಮಾತಾಡ್ಬಿಟ್ಟು ಏನು. ನಿನ್ನೆ ಒಬ್ರು ಫೋನ್ ಮಾಡಿದ್ರು ಬೊಂಬಾಯಿಂದ, ಫೋನ್ ಮಾಡಿದಾಗ ಅವ್ರು ಮುಂಚೆಯಿಂದ ನಮ್ಗೆ ಭಾಳ ಗೊತ್ತಿರೋದು, ಹಾಗಾಗಿ ಅವರಿಗೆ ಏಕೋಶದ ಮಾತಾಡೋ ಅಭ್ಯಾಸ ನನ್ನ ಜೊತೆ. ಅವರಿಗೆ ಒಂಥರ ಸಂಕೋಚ ಆಗ್ತಾ ಇದೆ, ಸೊ ನಾನು ಸನ್ಯಾಸಿಗಳು ಏಕೋಶ ಮಾತಾಡ್ತಾ ಇದ್ದೀನಿ, ಸರಿ ಏನಾದ್ರೆ ತಿದ್ಕೊಳ್ತೀನಿ ಅಂತ. ಏನ್ ಮಾಡು, ಮೂಂದಿ ತಿದ್ಕೊಂಡು ಸ್ವಲ್ಪ ಎರಡು ಮಾತಾಡಿದ್ರೆ ಮತ್ತೆ ಯಾಕೆ ಮುಂದೆ ಬಿಡಿದ್ದು. ಭಾಳ ನಿನ್ನೆ ಅಭ್ಯಾಸ ಮಾಡ್ಕೋಬೇಕು, ನಂಗೆ ತುಂಬಾ ತಪ್ಪು, ಈ ಸನ್ಯಾಸಿಗಳು ಏಕೋಶ ಮಾತಾಡೋದು ಹೊಂದಲ್ಲ, ಹಾಗಾಗಿ ನಾನು ಪರವಾಗಿಲ್ಲಮ್ಮ ಹಾಗೆ ಇಲ್ಲ 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 ಆಗ್ಬಾರ್ದು ಆಗ್ಬಾರ್ದು. ಐದು ವಾಕ್ಯ ಆಡಿದ್ರೆ ಎರಡು ಸಲ ಮತ್ತೆ ಏಕೋಶ ಬರೋದು, ಆ ಅಭ್ಯಾಸ ಆಗಾಗಿ ಬಹಳ ಕಷ್ಟ ಅದು. ಅದೊಂಥರ ಹೇಳಬೇಕಾದ ವಿಷಯ ಸಿಕ್ಕಾಕೊಂಡಿರುತ್ತಲ್ಲ, ಅದು ಬಿಡಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ನಮ್ಮ ಗುರುಗಳನ್ನು ನಾವು ಜ್ಞಾನ ನಮ್ಮ ಇವ್ರಿದಲ್ಲ ವಿಶ್ವಾನಂದ ಭಾರತಿ, ನಮ್ಮ ನಂಗೆ ಸನ್ಯಾಸ ಕೊಟ್ಟವರು, ನಮ್ಗೆ ನಮ್ಮ ಮಾವನ ಮಗನೇ. ನಾವು ಮುಂಚೆ ಇದ್ರು ಏಕವಶದಲ್ಲೇ ಮಾತಾಡ್ಸೋ ಅಭ್ಯಾಸ, ಬನ್ನಿ ಹೋಗಿ ಬಾ ಹೋಗುತ್ತೆ ಅಂತ ಇದ್ವಿ. ಸನ್ಯಾಸ ಆದ್ಮೇಲೆ ಅಯ್ಯೋ ತಪ್ಪೋದು, ಏಕವಶ ಮಾತಾಡ್ಬಾರ್ದು, ಗುರುಗಳು ಬೇರೆ ಅಂತ ಹೇಳಿ ಅಭ್ಯಾಸ ಮಾಡ್ಕೊಳಕ್ಕೆ ಗ್ಯಾಪ್ ಆಗ್ಬೇಕು. ಗ್ಯಾಪ್ ಮಾಡ್ಕೊಂಡು ನೀವು ಯಾವಾಗ ಬರ್ತೀರಾ, ಏನ್ ಮಾಡ್ತೀರಾ, ಏನು ಆಮೇಲೆ ಇವಾಗ ಅಭ್ಯಾಸ ಆಯ್ತು. ತುಂಬಾ ಕಷ್ಟ ಆಗ್ತಿತ್ತು ಏಕವಶದಲ್ಲಿ ಮಾತಾಡಿ 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 ಅವ್ರ ಜೊತೆ ಸಡನ್ ಅದನ್ನು ಬಹುಶಃ ಬದಲಾಯಿಸ್ಕೋಬೇಕು ಅಂದ್ರೆ ಎಲ್ಲ ಅಪಚಾರ ಬಿಡುತ್ತೆ, ಭಯ ಆಗ್ತಾ ಇರುತ್ತೆ. ಈಗ ಒಂದು ಅಭ್ಯಾಸ ಬರ್ತದೆ, ಇವಾಗ ಇದೇ ಕ್ವಶನ್ ಬರಲ್ಲ ಅವ್ರ ವಿಷಯಕ್ಕೆ. ಮುಂಚೆ ಆರಂಭಿಸಿದ ಮುಂದಿನದು ತುಂಬಾ ಬಹಳ ಕೇವಲ ತುಂಬಾ ಕೇವಲ ತುಂಬಾ ಆತ್ಮೀಯತೆ ತುಂಬಾ ಇದು. ಅದಕ್ಕೆ ಏ ಕ್ವಶನ್ ಮಾತಾಡಿ ಮಾಡಿದ್ರೆ ತಿರಸ್ಕಾರ ಇಲ್ಲ, ಅಗೌರವ ಇಲ್ಲ, ಪ್ರೇಮ ಜಾಸ್ತಿ ಆಗಿತ್ತು. ಈಗ ಅಕ್ಷರ ಅಪ್ಪನ ಜೊತೆ ಇಲ್ಲ, ಅಮ್ಮನ ಜೊತೆ ಏ ಕ್ವಶನ್ ಮಾತಾಡ್ತೀವಲ್ಲ, ತಿರಸ್ಕಾರ ಅಂತ ಅರ್ಥ ಅಲ್ಲ. ಅಲ್ಲ ಅಮ್ಮನ ಜೊತೆ ಏ ಕ್ವಶನ್ ಮಾಡಿದ್ರೆ ಅಮ್ಮನ ತಿರಸ್ಕಾರ ಅಂತ ಅರ್ಥನಾ? ಆದ್ರೆ
ಅಮ್ಮನ ಜೊತೆಲಿ ಅಪ್ಪನ ಜೊತೆ ಗೌರವ ಮಾತಾಡೋದು ಅಭ್ಯಾಸ ಮಾಡೋದು ಕಷ್ಟ. ತಂದೆ ಜೊತೆ ಬೇಕಾದ್ರೆ ಗೌರವ ಮಾತಾಡ್ಬೋದು, ಅಮ್ಮನ ಜೊತೆ ಅಂತೂ ಬಹು ಜನ ಮಾತಾಡೋಕ್ಕೆ ಹೊಂದೋದೇ ಇಲ್ಲ, ಆಗೋದೇ ಇಲ್ಲ. ಅಮ್ಮ ನೀವು ಬನ್ನಿ, ಅಮ್ಮ ನೀವು ಹೇಳಿ ಅಂತಂದ್ರೆ ಅದೇನೋ ದೂರ ಮಾಡೋದು ಮಾಡ್ಬಿಡುತ್ತೆ ಅಮ್ಮನ. ಇದು ಅಮ್ಮಂದೇ ಇದೆ. ಅಪ್ಪನ ಬೇಕಾದ್ರೂ ಬಂದು ನಮ್ಮ ಅಪ್ಪ ನಾವೆಲ್ಲ ಏಕವಚನ ಹೇಳ್ತಾನೆ ಇರಲಿಲ್ಲ. ನಂಗೆ ಬಾಲದಿಂದ ನಮ್ಗೆ ಹಾಗೆ ಅಭ್ಯಾಸ ಮಾಡಿಬಿಟ್ರು, ಅಪ್ಪ ಏಕವಚನ ಮಾತಾಡಬಾರ್ದು, ಗೌರವದಲ್ಲೇ ಮಾತಾಡಬೇಕು ಅಂತ. ಗುರುಸ್ಥಾನ ಉಪನಯನ ಮಾಡಿರ್ತಾರೆ, ಉದ್ದೇಶ ಕೊಟ್ಟಿರ್ತಾರೆ, ಅವನ ಏಕವಚನ ಮಾತಾಡ್ಬೇಕು. ನಾವು ಯಾವತ್ತಿಗೂ ನಿಮ್ಗೆ ಏಕವಚನ ಮಾತಾಡ್ದೆ, ನಿಮ್ಮ ಏಕವಚನ ಅಪ್ಪ ನೀ ಕನ್ನಡ ಮಾತಾಡ, ನೀ ಕನ್ನಡ ಹೌದಾ? ಚೇನ ವಶೀಕೃತ, ಆ ಹೇಳಬೇಕಾದ ವಿಷಯದಿಂದ ಹತೋಟಿಗೆ ಹೇಳಪಟ್ಟದ್ದಾಗಿ ಆ ಕಾರ್ಯವನ್ನು ಮಾಡಿದೀನಿ. ಅದಕ್ಕೆ ಮೋಕ್ಷವೇ ಇಲ್ಲ. ಏನೋ ಕೇಳಬೇಕಾದ್ರೆ ಕೇಳಲೇಬೇಕು, ಅದು ಹೇಳಬೇಕು ಹೇಳಬೇಕು ಅದನ್ನು. ಹಾಗಾಗಿ ಹೇಳುವಾಗ ಅತಿ ಪ್ರಸಂಗವಾಗಿ ಹೇಳ್ತಾ 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 ಅನರ್ಥಿಸ್ಕೋಬಹುದು. ಹೋ ಮಾತಾಡ್ಬಿಟ್ರೆ ಅದನ್ನು ಹೇಳಬಾರ್ದಾಯ್ತು, ಆ ಪದ ಪ್ರಯೋಗ ಮಾಡಬಾರ್ದಾಯ್ತು, ಆ ರೀತಿ ನಾನು ಹೇಳಬಾರ್ದಾಯ್ತು, ಹಿಂಗೆ ಹೇಳಬಾರ್ದು ಅಂತ ಆಮೇಲೆ ಕೊರಗ್ತಾನೆ. ಹೇಳಬಾರ್ದನ್ನ ಹೇಳ್ಬಿಟ್ಟು, ಆಡಬಾರ್ದನ್ನ ಆಡ್ಬಿಟ್ಟು, ಆಮೇಲೆ ಅಯ್ಯೋ ಹಿಂಗೆ ಮಾತಾಡ್ಬಿಟ್ಟೆ ಹಿಂಗೆ ಮಾತಾಡ್ಬಿಟ್ಟೆ ಅಂತ ಯಾವತ್ತಾಡ್ತಾನೆ. ಇದು ಅನರ್ಥೈ ಯುಜ್ಯತೆ ಅಂತ ಇದೆ. ಓ ಆಕ್ಷಾಯಕಾಹ ಹೈರಾಹತ ಶೋಚಿತ ರಾತ್ರಿ ಹವನಿ ಅಂತ. ಬಾಯಿನ ಬಿಲ್ಲಂತೆ ಇದು, ಹಿಂದೆ ಶಬ್ದ ಅಂದ್ರೆ ಬಾಣವಂತೆ, ಅದು ಮನಸ್ಸಿಗೆ ಹೋಗಿ ಹೊಡೆಯುತ್ತಂತೆ. ಗಾಯ ಆಗಿ ಮಾಸಿ ವಾಸಿ ಆಯ್ತು, ಒಂದಿರ ಕಾಯ ಇರ್ತದೆ. ಆ ಮನಸ್ಸಿಗೆ ಗಾಯ ಆಗಿದ್ದು ವಾಸಿನೇ ಆಗಲ್ಲ, ತುಂಬಾ ಮನಸ್ಸಿಗೆ ಬೇಜಾರಾಗುತ್ತೆ. ಯಾವತ್ತಿಗೂ ಗ್ಯಾಪ್ ಮಾಡ್ಕೊಳ್ತಾರೆ, ಬೇಡಪ್ಪ ಸವಾಸು ಬೇಡ ಅಂತ ಬಿಟ್ಬಿಡ್ತಾನೆ. ಸಮಾನ ಮನ್ಯತು ಅಂದ್ರೆ ಬಾಕಿ ಇದಕ್ಕೂ ಯಾವುದಕ್ಕೆ ವಾಕ್ಯ ಹೇಳಿದ ಹಾಗೇನೆ ಜಿಹ್ವ ಚಕ್ಷಸು ಶ್ರೋತ್ರ ಮನಸ್ಸು ಹಸ್ತ ತಕ್ಕು ಎಲ್ಲಕ್ಕೂ ಹೀಗೆ ಮಾಡ್ಕೊಂಡ್ಬಿಡಿ ಏನ್ಬಿಟ್ರು ಭಾಷೆಕಾರರು. ನಾನು ಪೃಥಕ್ಕಾಗಿ ಅದಕ್ಕೆ ಭಾಷ್ಯ ಬರೆಯೋದಿಲ್ಲ. ಇತ್ತೈತೆ ತಕ್ಪರ್ಯಂತ ಅಷ್ಟೌಗ್ರಹ, ಈ ರೀತಿಯಾಗಿ ತೊಕ್ಪರ್ಯದ ತೊಕ್ಕಿನವರೆಗೆ ಚರ್ಮೇಂದ್ರಿಯವರೆಗೆ ಎಂಟು ಗ್ರಹಗಳನ್ನ ನಾವು ತೋರಿಸಿದ್ದೀವಿ. ಅದಕ್ಕೆ ಎಂಟು ಅತಿಗ್ರಹವನ್ನು ಕೂಡ ತೋರಿಸಿದ್ದೀವಿ. ಇದರ ವಿಷಯ ಬಹಳ ಹುಷಾರಾಗಿರ್ಬೇಕು, ಇದನ್ನು ಹ್ಯಾಂಡಲ್ ಮಾಡಬೇಕಾದ್ರೆ ಜಾಗರೂಕತೆಯಿಂದ ಅದನ್ನ ನಾವು ಉಪಯೋಗಿಸ್ಕೋಬೇಕೇ ಹೊರತು ಹೆಚ್ಚೆಚ್ಚಾಗಿ ಬಳಸಿದರೆ ಅದು ಆರೋಗ್ಯಕ್ಕೂ ತೊಂದರೆ, ಇದಕ್ಕೂ ಹಾನಿಕರ, ಸಮಾಜಕ್ಕೂ ಹಾನಿಕರ, ಮತ್ತೆ ಪರಿಸರವೂ ಕೂಡ ಸ್ವಲ್ಪ ಕೆಟ್ಟ ಹೋಗುತ್ತೆ. ತಿನ್ನುವಾಗ ಸಿಕ್ಕಾಪಟ್ಟೆ ಚೆನ್ನಾಗಿದೆ ತಿಂದ್ರೆ ದಕ್ಕಲ್ಲ ದೇಹಕ್ಕೆ, ಒಳ್ಳೇದು ಅಲ್ಲ. ಮೋಘ ಮನ್ನಂಬಿಂದತೆ ಅಪ್ರ ಅಲ್ಲಿ ಮನಸ್ಪತಿ ಅದಂತ ಬೈದಿದ್ದಾರೆ ಜಾಸ್ತಿ ತಿನ್ನೋದನ್ನ, ಇನ್ನೊಬ್ಬರನ್ನ ತಿಂದೀನಿ ಅನ್ನು ಅಂತಾರೆ. ಏನು ಉಂಟಾ ಉಂಟಾ ಹೇಳ್ಬಾರ? ಹ್ಮ್ ಇಲ್ವಾ ಇದೆ ಅಂಟೇ ಇದೆಯಾ? ಹಂಗ ಅದಕ್ಕ ರಣ್ಣ ಅವ್ರ್ಯಾ ರಣ್ಣ ದಾಶಮೀನ ಹಂದಿಗೆ ಚಳಕೆ ಸಾಮಿ ಗೊತ್ತಲ್ಲ ಮುಸ್ತು ಚಳಕೆ ಸಾಮಿಗಲ್ಲ ಕೊಳತ ಕೊಳ ಮಾಡ ಕೇಳಕ ಕೆಲಸ ಮಾಡಿದ್ಯಾ ನೀವು ಮಾಡಿದ ಅವರೆಲ್ಲ ಮಾಡಿದ ಅವನು ಇನ್ನಿಂದ ಇಷ್ಟೆಲ್ಲ ಮಾಡತ್ತ ನೈಸ ಮಾಡಿಸಲ್ಲ ಅದು ಹೋಗಿ ಮಾಡ್ತೀಯಾ ಲಘು ಮಾಡಲಿಲ್ಲ ನಿಶ್ಚಯ ಮಾಡಲಿಲ್ಲ ಭುವನ ಮಾಡಿಲ್ಲ ಯಾರು ಇಲ್ಲಿ ಕೆಲಸ ಮಾಡಲ್ಲ ತಿಳ್ಸ್ಕೋಬೇಕು ಕೆಟ್ಟದಲ್ಲಿ ಅಷ್ಟೇ ಅದ್ವಾಸಿನ ಕೆಲಸ ಮಾಡಿದ್ ಮಾಡದಾಸಿನ ಕೆಟ್ಟಿನ ಕೆಲಸ ತಿನ್ನದಾಸಿನ ಕೆಲಸ ಮಾಡದೆ ಕೆಟ್ಟಿಗಿಂತ ಯಾಕೆ ಇತ್ತೆ ಈ ರೀತಿಯಾಗಿ ತಕ್ಪರ್ಯಂತವಾದ ಎಂಟು ಗ್ರಹಗಳನ್ನ ತಿಳಿಸ್ಕೊಟ್ಟಿದೀವಿ. ಸ್ಪರ್ಶ ಪರ್ಯಂತ ಸೇತಿ ಅಷ್ಟಾವಧಿ ಗ್ರಹ, ತಕ್ಪರ್ಯಂತವಾದ ಗ್ರಹ, ಸ್ಪರ್ಶ ಪರ್ಯಂತವಾದ ಅತಿಗ್ರಹ, ಒಂದೊಂದಕ್ಕೂ ಆಯಾ ವಿಷಯವೇ ಅತಿಗ್ರಹ. ಅವುಗಳನ್ನೆಲ್ಲ ನಾವು ತಿಳಿಸ್ಕೊಡ್ತೀವಿ. ಹೇಳಿದಿನಪ್ಪ ಅಷ್ಟ ಭಾಗ ಇದೇ ಎಂಟು ಗ್ರಹ ಎಂಟು ಅತಿಗ್ರಹ. ಮತ್ತೆ ಅವನು ಪ್ರಶ್ನೆ ಮಾಡ್ತಿದ್ದಾನೆ. ಯಾಜ್ಞವಲ್ಕಿ ಇತಿ ಹೋವಾಚ ಇಂದ್ರಂ ಸರ್ವ ಮೃತ್ಯೋರ್ಹಂ ಕಾಶ್ಚಿ ಸಾ ದೇವತಾ ಯಸ್ಯಾಹ ಮೃತ್ಯುರನ್ನಂ ಇತ್ಯಗ್ನಿರ್ವೈ ಮೃತ್ಯುಃ ಸೋ ಅಪಾಮನ್ನಂ ಅಪಪುನರ್ಮೃತ್ಯುಂಜಯತಿ.
ಮೃತ್ಯೋರ್ಮೇ ಅಪಜಿತಿ ಬ್ರೂಹಿ ಗೆಲ್ಲೋ ಪ್ರಕಾರ ಹೇಳು, ಪುನಃಮೃತ್ಯು ಗೆದ್ಬೇಕಪ್ಪ ಅದ ಪ್ರಕಾರ ಹೇಳು ಅಂತ. ಯಾಜ್ಞವಲ್ಕ್ಯ ಅಂದ, ಏನಪ್ಪಾ ಅಂದ್ರು, ಇದೆಲ್ಲವೂ ಮೃತ್ಯುವಿಗೆ ಅನ್ನ, ಮೃತ್ಯುವಿನ ಮೃತ್ಯು ದೇವತೆ ಇದೆಯಲ್ಲ ಅದೆಲ್ಲವನ್ನು ತನ್ನ ಪಂಜೆಯೊಳಗೆ ನಡ್ಕೊಂಡ್ಬಿಟ್ಟಿದೆ. ಅನ್ನ ಅಂದ್ರೆ ಭೋಗ್ಯ ವಸ್ತು ಅಂತ. ಎರಡು, ಸ್ಥಿತಿಕರವಾದದ್ದು ಅಧೀನವಾದದ್ದು. ಇವಾಗ ರಾಜರಿಗೆ ವೈಶ್ಯರಿಗೆ ಅನ್ನ ಅಂದ್ರೆ ಭೋಗ ವಸ್ತು ಅಂತ ಅಷ್ಟೇ ಅರ್ಥ. ಈ ಅನ್ನ ಸಾರು ಹುಳಿ ಅದು ಸ್ಥಿತಿಕರವಾದ ಅನ್ನ, ಬದುಕಿಗೆ ಕಾರಣವಾದ ಅನ್ನ. ವಿಷಯವಾದ ಅನ್ನ, ಭೋಗ್ಯವಾದ ಅನ್ನ, ಎರಡು ಮೂರು ತರಹ ಇದೆ ಅನ್ನದಲ್ಲಿ. ಭೋಗ ವಸ್ತುನು ಅನ್ನ ಅನ್ಬಿಡ್ತಾರೆ, ಅದು ತಿನ್ನೋದಲ್ಲ ಪುರುಷನಿಗೆ ಸ್ತ್ರೀ ಅಷ್ಟೆ. ಹೀಗೆ ಎಲ್ಲವೂ ಮೃತ್ಯುವಿಗೆ ಅನ್ನ ಅಂತಂದೀವಲ್ಲ, ಆ ಯಾವ್ದು ಆ ದೇವತೆ, ಯಾವ ದೇವತೆಗೆ ಮೃತ್ಯುವು ಅನ್ನವಾಗ್ಬಿಟ್ಟಿದೆಯೋ ಅಂದ್ರು. ಮೃತ್ಯುವಿಗೂ ಅನ್ನ ದೇವನೋ, ಯಾವ್ದು ಮೃತ್ಯು, ಗ್ರಹಾದಿ ಗ್ರಹಗಳೇ ಮೃತ್ಯು, ಆ ಗ್ರಹಗಳ ಮೃತ್ಯುವೇ ಯಾವ್ದಕ್ಕೆ ಅನ್ನವೋ, ಯಾವ್ದಕ್ಕನ್ನ ನೀವೇ ಜ್ಞಾನಕ್ಕೆ ಆತ್ಮಕ್ಕೆ ನಿಂಗ ಬಿಡುತ್ತೆ ಅದನ್ನ. ಎತ್ತಡ್ಡ ಗ್ರಹಾತಿ ಗ್ರಹ ನಮಗೆ ಎಂಟಿದೆಯಲ್ಲ, ಗ್ರಹಾತಿ ಗ್ರಹ ಎಂಟು ಮೃತ್ಯು, ಆ ಮೃತ್ಯುವನ್ನು ಅನ್ನ ತಿನ್ನಕ್ ಬಿಡುತ್ತೆ ಇದು ಆತ್ಮಜ್ಞಾನ. ಅದಕ್ಕೆ ದೃಷ್ಟಾಂತ ಕೊಡ್ತಾ ಇದೆ, ಅಗ್ನಿ ನೋಡಪ್ಪ, ಅಗ್ನಿ ಮೃತ್ಯು ಇದ್ದಾನಪ್ಪ, ಎಲ್ಲಕ್ಕೋ ಏನೇನು ಎಲ್ಲವನ್ನೂ ಅಗ್ನಿ ಸುಟ್ಟಾಕತ್ತೆ, ಆ ಅಗ್ನಿಗೂ ಒಂದು ಮೃತ್ಯು ಇದೆ, ಯಾವುದು ನೀರು. ಹಾಗೆ ಈ ಅಷ್ಟವಗ್ರಹ ಅಷ್ಟಾವಧಿ ಗ್ರಹ ಅಂತ ಏನಿದೆ ಇಷ್ಟನ್ನು ಮೃತ್ಯು ಕರೆದರು. ಇದ ಈ ಮೃತ್ಯುವು ಯಾವುದಕ್ಕೆ ಅನ್ನವಾಗಿದೆ ಅಂತ ಪ್ರಶ್ನೆ ಮಾಡ್ತಿದ್ದಾನೆ. ಪ್ರಶ್ನೆ ಏನ್ ಹೇಳೋ, ಈ ಗ್ರಹಾದಿ ಗ್ರಹಗಳು ಅನ್ನೋ ಮೃತ್ಯು ಯಾವ್ದಕ್ಕೆ ಅನ್ನವಾಗಿದೆ? ಗ್ರಹಾದಿ ಗ್ರಹಗಳೇ ಮೃತ್ಯು, ಯಾವ್ದಕ್ಕೆ ಅನ್ನವಾಗಿದೆ, ಮಂತ್ರದಲ್ಲಿ ಉತ್ತರ ಅದಕ್ಕೆ. ಮಂತ್ರದಲ್ಲಿ ಏನಿದೆ, ಅಗ್ನಿರ್ಭಯ ಮೃತ್ಯು ಅಪಾಮನ್ನು ದೃಷ್ಟಾಂತ ಕೊಟ್ಟಿದ್ದಾರೆ ಭಾಷಿಕಾರ ಸೇರಿಸ್ಕೊಂಡ್ಬಿಟ್ರು. ಗ್ರಹಾದಿ ಗ್ರಹಗಳನ್ನ ಬಿಡುವುದಕ್ಕೆ ಯಾವ್ದು ಸಾಧನವೋ ಅದು ಗ್ರಹಾದಿ ಗ್ರಹಗಳಿಗೆ ಮೃತ್ಯು ಅಂದ್ಬಿಟ್ರು. ಯಾವುದನ್ನು ಗ್ರಹಾದಿ ಗ್ರಹಗಳನ್ನು ಮೀರಿ ಹೋಗ್ತೀಯೋ ಅದು ಗ್ರಹಾದಿ ಗ್ರಹಗಳಿಗೆ ಮೃತ್ಯು. ಅದು ಮುಂಚೆದಲ್ಲಿ ಇಲ್ಲ. ಯಾಕಪ್ಪ ಯಾಕೆ ಉತ್ಸಾಹ ಕೊಟ್ಟಂಗ ಆಗೋದು, ಶಂಕರಾಚಾರ್ಯ ಉತ್ಸಾಹ ಕೊಟ್ಬಿಟ್ರು ಅರ್ಥ ಭಾಗರಿಗೆ. ಕಾಶಿ ಸಾ ದೇವತಾ ಯಸ್ಯಾಹ ಮೃತ್ಯು ಅಂತಂದ. ಅದಕ್ಕೆ ನೋಡಪ್ಪ, ಮೃತ್ಯುಗೂ ಮೃತ್ಯು ಇರಬೇಕು ಅನ್ನೋ ಒಂದು ಉದಾಹರಣೆ ಕೊಡ್ತೀನಿ. ಅಗ್ನಿ ಎಲ್ಲಕ್ಕೂ ಮೃತ್ಯು, ಎಲ್ಲವೂ ಸುಟ್ಟಾಕ್ಬಿಡ್ತಾನೆ, ಅದು ಅಗ್ನಿಯನ್ನು ಹೀರ್ಕೊಂಡ್ಬಿಡುತ್ತೆ ನೀರು. ಹಾಗೆ ಎಲ್ಲಕ್ಕೂ ಯಾವ ಎಲ್ಲವೂ ಯಾವ ಮೃತ್ಯುವಿನ ಗ್ರಸ್ತವಾಗಿದೆಯೋ ಆ ಮೃತ್ಯು ಯಾವುದಕ್ಕೆ ಅನ್ನ ಅಂತ ಪ್ರಶ್ನೆ ಮಾಡ್ತಾ ಇದ್ದಾನೆ. ಅದಕ್ಕೆ ಮಂತ್ರದಲ್ಲಿ ಉತ್ತರವೇ ಇಲ್ಲಪ್ಪ, ಭಾಷಿಕಾರ ಉತ್ತರ ಕೊಟ್ಬಿಟ್ಟಿದ್ದಾರೆ. ಗ್ರಹಾದಿ ಗ್ರಹ ಜಾತಂ ಭಕ್ಷ್ಯತೆ ಮೃತ್ಯು ಮೃತ್ಯುನ ತಸ್ಮಿನ್ ಬಂಧನ ನಾಶಿತೆ ಮುಖ್ಯ ಭಾಷಿಕಾರ ಉತ್ತರ ಕೊಟ್ರು. ಶ್ರುತಿಯಲ್ಲಿ ಮಾತ್ರ ಯಾಕೆ ಇಲ್ವಪ್ಪ, ಹಿರಣ್ಯಗರ್ಭನು ಕಾರ್ಯವಾದ ಅವನಿಗೆ ಕಾರಣವಾದ ಅವ್ಯಾಕೃತವು ಮೃತ್ಯು. ಹೀಗೆ ಅಜ್ಞಾನ ರೂಪವಾದ ಸಂಸಾರಕ್ಕೆ ಆತ್ಮಜ್ಞಾನ ಮೃತ್ಯು ಎಂಬ ತಾತ್ಪರ್ಯವನ್ನು ಹೇಳಿದೆ. ಇಲ್ಲಿ ನೋಡಿದೆ ಟಿಪ್ಪಣಿ, ಎರಡನೇ ಟಿಪ್ಪಣಿ ಈ ಕಡೆಯಲ್ಲಿ, ಅಜ್ಞಾನ ರೂಪವಾದ ಸಂಸಾರಕ್ಕೆ ಆತ್ಮಜ್ಞಾನವು ಮೃತ್ಯು ಎಂಬುದು ತಾತ್ಪರ್ಯ. ನ್ಯಾಯವಾಗಿ ಮೂಲದಲ್ಲಿ ಇರ್ಬೇಕಲ್ವಾ ಶ್ರುತಿಯಲ್ಲಿ. ಪ್ರಶ್ನೆ ಮಾಡಿದ್ಯಾರ ಅರ್ಥ ಭಾಗ, ಶಂಕರಾಚಾರ್ಯ ಉತ್ತರ ಕೊಡೋದಾ? ಯಾಕೆ ಉತ್ತರ ಕೊಟ್ಟಿದ್ದಾರೆ? ಒಳ್ಳೆ ಕಥೆ ಇದು,
ಶಂಕರಾಚಾರ್ಯ ಸುರೇಶನ ಸ್ಪಷ್ಟವಾದ ಕೊಟ್ಟಿರೋದು. ಶಂಕರಾಚಾರ್ಯರು ಆತ್ಮಜ್ಞಾನ ಪದಾರ್ಥಗೊಂಡಿಲ್ಲ, ಮೃತ್ಯುವಿನ ಮುಂದುವಂಥದ್ದು ಒಂದಿದೆ ಅಷ್ಟೇ ಹೇಳ್ತಿದ್ದಾರೆ. ಅದು ಇದೇ ಅಂತ ತೋರಿಸ್ಕೊಟ್ರು ಸುರೇಶಾಚಾರ್ಯ ವಾರ್ತಿಕದಲ್ಲಿ. ವಿಚಿತ್ರಪ್ಪ ಶ್ರುತಿ, ನಾವ ಹೀಗೆಲ್ಲ ಶ್ರುತಿ ಬರಬಾರ್ದು, ಕ್ಲಿಷ್ಟ ಕ್ಲಿಯರ್ ಆಗಿರ್ಬೇಕು. ಮೃತ್ಯುವನ್ನು ತಿನ್ನುವ ದೇವತೆ ಇದೇ ರೀ, ಕಾಶಿ ಸಾ ದೇವತೆ ಆಯ್ತುಟ್ಟೆ ನೈವೋಕ್ತ ಯಾಜ್ಞವೈಕೇನ ಉಪಜಂ ಹೃದಯು ಗ್ರಹಾದಿ ಗ್ರಹೇಶು ಆಹ ಪುನಃ ಗ್ರಹಾದಿ ಗ್ರಹ ವಿಚಾರ ಮುಗಿಯಿತು. ಈಗ ಮತ್ತೆ ನಮ್ಮ ಲಕ್ಷ್ಮೀಮಯನ ಹೆಕ್ಕೆ ಹೊಟ್ಟಿದ್ದಾರೆ. ಹೇಳಿ ಮ, ಹಿಂದೆ ಯಾವ್ದ್ರಲ್ಲಿ ಯಾವ್ದು ಓತಪ್ರೋತವಾಗಿದೆ ಅಂತ ಪ್ರಶ್ನೆಗಳು ಕೇಳ್ಕೊಂಡು ಬಂದಾಗ ಓತಪ್ರೋತ ವಿಚಾರ ಮುಂದಿರೋದು ಹಿಂದೆ ಓತಪ್ರೋತ. ಆ ಓತಪ್ರೋತದಲ್ಲಿ ಆಕಾಶ ಯಾತ್ರೆಯಲ್ಲಿ ಓತಪ್ರೋತವಾಗಿದೆ ಅಂದ್ರೆ ಅಂದ್ರೆ ಕೇಳಬಾರ್ದು ಅಂತ ಪ್ರಶ್ನೆ ಕೇಳಿ ಉತ್ತರ ಹೇಳ್ತಾರಲ್ಲ, ಅದ್ರ ಬೇಸಿಸ್ ಮೇಲೆ ಆಚಾರ್ಯರು ಇಲ್ಲಿ ಹೇಳಿದಾರ ಅಂತ ಇರ್ಬಹುದು. ಅಲ್ಲಿ ಹೇಳಕ್ ಆಗೋಲ್ಲ, ಅದಕ್ಕೆ ಶಬ್ದ ಇಲ್ಲ, ಅದರಿಂದ ಸ್ಥೂಲ ಮರಣ ಹೇಳ್ತೀನಿ ಅಂತ ಬ್ರಾಹ್ಮಣರು ಹೀಗೆ ಹೇಳ್ತಾರೆ ಅಂದ್ರು. ಇಲ್ಲಿ ನಾವು ಸ್ಪಷ್ಟವಾಗಿ ಅದು ಅರ್ಥ ಭಾಗ ಪ್ರಶ್ನೆ ಮಾಡ್ತಾ ಇದ್ದಾರೆ. ಎಲ್ಲವೂ ಎಲ್ಲಕ್ಕೂ ಮೃತ್ಯು ಆದರೆ ಇದೆಲ್ಲವೂ ಮೃತ್ಯುವಾಗಿ ಸರ್ವ ಮೃತ್ಯುವರನ್ನು ಆ ಮೃತ್ಯುಗೂ ಯಾವುದು ದೇವತೆ, ಮೃತ್ಯುವನ್ನು ತಿನ್ನ ಹಾಕುವಂತದ್ದು ಯಾವುದದು ಅಂತ ಪ್ರಶ್ನೆ ಮಾಡಿದ್ದಾರೆ. ಇದಂ ಸರ್ವ ಮೃತ್ಯುವರನ್ನು ಇದೆಲ್ಲವೂ ಮೃತ್ಯುವಿಗೆ ಅನ್ನ ಕಾಶಿ ಸಾ ದೇವತಾ ಯಶ್ಯಾಹ ಮೃತ್ಯು ಅನ್ನ. ಆ ದೇವತೆ ಯಾವುದು, ಯಾವುದಕ್ಕೆ ಮೃತ್ಯುವೆ, ಗ್ರಹಾತಿ ಗ್ರಹಗಳೇ ಮೃತ್ಯು, ಗ್ರಹಾತಿ ಗ್ರಹದಲ್ಲಿ ನಿಮ್ಗೆ ಹಾಕೋದು ಮೃತ್ಯು ಯಾವುದು, ಆತ್ಮಜ್ಞಾನ. ಹೌದು, ಆತ್ಮಜ್ಞಾನ ಅಂತ ಹೇಳಿದ್ದಾರೆ. ಶ್ರುತಿಯಲ್ಲಿ ಇಲ್ಲ, ಮೂಲದಲ್ಲಿ ಇಲ್ಲ. ಅಲ್ಲ ಬರ್ತೇನೆ, 9 ಗಂಟೆ ಆಯ್ತು. ಇವರು ಲಕ್ಷ್ಮಿ ಯಜಮಾನರು ಗೋಪಾಲ ಮಾತಾಡ್ತಾರೆ.